ಕ್ಲಾಸಿಕಲ್ಸ್ ಬಗ್ಗೆ ಮಾತಾಡ್ಬೇಕಂದಿದ್ದಾರೆ ಆಯಿತಾ ಕ್ಲಾಸಿಕಲ್ಸ್ ಅಂದರೆ ಎಂಥದು ಮೂವಿಗಳ ಬಗ್ಗೆ ಮಾತಾಡೋದಿಲ್ಲ ಆಯಿತಾ ಮೂವಿಗಳ ಬಗ್ಗೆ ನೀವು ಮಾತಾಡಿ ಆಯಿತಾ ಕ್ಲಾಸಿಕಲ್ಸ್ ಅಂದರೆ ಎಂಥದ್ದು ಅಂತ ಚೂರ್ಪಾರ ಮಾತಾಡ್ತೇನೆ ಆಯಿತಾ ಯಾಕಂದರೆ ನೀವು ಒಂದು ವಾರದಿಂದ ಎಂಥ ಮಾಡ್ತಿದ್ದೀರಿ ತೋರಿಕೆ ಮತ್ತು ನಿಜದ ಬ ನಡುವೆ ಗುದ್ದಾಡ್ತಾಯಿದ್ದೀರಿ ಅಲ್ವಾ ನೆರಳಿನ ಜೋಡಿ ಗುದ್ದಾಟ ನಿಮ್ಮದು ಒಂದು ವಾರದ ಒಂದು ವಾರದಿಂದ ಅಲ್ವಾ ಅಂದರೆ ಸುಳ್ಳಿನ ಮೂಲಕ ಭ್ರಮೆಯ ಮೂಲಕ ಸತ್ಯವನ್ನು ಹೇಳುವ ಬಗೆ ಹೇಗೆ ಅಂತ ಅದು ಒಳ್ಳೆಯ ಉದಾಹರಣೆ ಈಗ ಮಾಡ್ತಾ ಇರೋ ಎಕ್ಸಸೈಸ್ ಅಂತ ಯಾಕಂದರೆ ಪ್ರತಿಬಿಂಬಗಳ ಜೊತೆಗೆ ನಿಮ್ಮದು ಹೋರಾಟ ನಡೀತಾ ಇದೆ ಆದರೆ ಎಲ್ಲ ಕಲೆಯೂ ಅದೇ ಅದು ಸಾಹಿತ್ಯ ಆಗಲಿ ಪೇಂಟಿಂಗ್ ಆಗಲಿ ಸಂಗೀತ ಆಗಲಿ ಎಲ್ಲದೂ ಅದೇ ಈ ತೋರಿಕೆ ಎಂಬ ಜಗತ್ತಲ್ಲ ನಾವು ಸೃಷ್ಟಿಸಿದ ಇನ್ನೊಂದು ತೋರಿಕೆ ಇದೆಯಲ್ಲ ಅದ್ರ ಮೂಲಕ ಸತ್ಯದ ಅನ್ವೇಷಣೆ ಮಾಡೋದು ಕಲೆ ಮಾಡೋ ಕೆಲಸ ಅದನ್ನು ನಾಗರಿಕತೆಯ ಪ್ರಾಚೀನ ನಾಗರಿಕತೆಗಳ ಕಾಲದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಾವು ಅದನ್ನೆಲ್ಲ ಈ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ನಂತರ ಇದನ್ನೆಲ್ಲ ವಿಮರ್ಶಿಸುವ ಯಾವ ಪದ್ಧತಿ ಬಂತು ಅದು ಬಂದ ನಂತರ ಅದನ್ನೆಲ್ಲ ಯಾವ್ಯಾವ ಕೆಟಗರಿ ಅಂತ ಮಾಡಿದರು ಯಾವ್ದು ಯಾವ್ದಾವ ವಿಭಾಗಕ್ಕೆ ಸೇರ್ತದೆ ಯಾವುದು ಎಂಥದ್ದು ಏನು ಹೇಳಿ ಎಲ್ಲ ವಿಶ್ಲೇಷಿಸ್ಲಿಕ್ಕೆ ಶುರು ಮಾಡಿದರು ಎಲ್ಲ ಒಂದೊಂದನ್ನು ಒಂದೊಂದು ಕೋಣೆಗೆ ಹಾಕಿ ಇಟ್ಟರು ಆಗ ಬಂದ ಪದ ಇದು ಕ್ಲಾಸಿಕಲ್ ಅದು ಕ್ಲಾಸಿಸಿಸಮ್ ಕ್ಲಾಸಿಕ್ ಕನ್ನಡದಲ್ಲಿ ನಾವು ಅಭಿಜಾತ ಅಂತ ಹೇಳ್ತೇವೆ ಅದಕ್ಕೆ ಅಥವಾ ನಮ್ಮ ಹಳೇ ಸಾಹಿತ್ಯದಲ್ಲಿ ಮಾರ್ಗ ಅಂತ ಕೇಳಿದ್ದೀರಾ ಮಾರ್ಗ ಸಾಹಿತ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಂಸ್ಕೃತದಲ್ಲೂ ಮಾರ್ಗ ಸಾಹಿತ್ಯ ಅಂತ ಹೇಳ್ತಾರೆ ಮಾರ್ಗ ಮತ್ತು ದೇಸಿ ಎಂಬ ವಿಂಗಡಣೆ ಇದೆಯಲ್ಲ ಹಾಗೆ ಅದಕ್ಕೆ ಆಧುನಿಕ ವಿಮರ್ಶೆಯಲ್ಲಿ ಅಭಿಜಾತ ಎನ್ನುವ ಪದ ಬಳಸೋದು ಕ್ಲಾಸಿಕಲ್ ಎನ್ನುವ ಪದಕ್ಕೆ ಆದರೆ ಮೂಲತಃ ಕ್ಲಾಸಿಕಲ್ ಎನ್ನುವ ಪದ ಬಳಕೆಯಾದದ್ದು ತುಂಬ ಪ್ರಾಚೀನವಾದ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳಿಗೆ ಮಾತ್ರ ಅಜ್ಞರ ವಿಮರ್ಶೆಯಲ್ಲಿ ಮೊದಲು ಅದರ ಬಳಕೆಯಾದದ್ದು ಅದಾದ ನಂತರ ಅಂದರೆ ಗ್ರೀಕ್ ಮತ್ತು ರೋಮನ್ನು ಪ್ರಾಚೀನ ಸಾಹಿತ್ಯ ಮತ್ತು ಪ್ರಾಚೀನ ಕಲೆಗಳಾಯ್ತಲ್ಲ ಅದು ಹೇಗಿತ್ತು ಅದರ ಗುಣಲಕ್ಷಣ ಏನು ಅಂತೇಳಿ ಹೇಳುವಾಗ ಆ ಪದನ ಬಳಕೆ ಮಾಡಿದರು ಅದಾದ ನಂತರ ಜಗತ್ತಿನ ಎಲ್ಲ ಪ್ರಾಚೀನ ಸಾಹಿತ್ಯಗಳ ಬಗ್ಗೆ ಪ್ರಾಚೀನ ಕಲೆಗಳ ಬಗ್ಗೆ ಮಾತಾಡುವಾಗ ಆ ಪದ ಬಳಸಿದರು ಉದಾಹರಣೆಗೆ ಸಂಸ್ಕೃತ ಅದಕ್ಕೆ ಸೇರ್ತದೆ ಆ ನಂತರ ಪ್ರಾಚೀನತೆ ಅನ್ನೋದು ನಮ್ಗೆ ಹತ್ರ ಹತ್ರ ಒಂದು ನೂರು ನಾನ್ನೂರು ವರ್ಷ ಹಿಂದಿಂದೆಲ್ಲ ಪ್ರಾಚೀನ ಆಗ್ಲಿಕ್ಕೆ ಶುರುವಾದಾಗ ನೋ ನಾಟಕಗಳಾಗಲಿ ಜಪಾನಿನ ಸಾಹಿತ್ಯ ಪೆಕಿಂಗ್ ಓಪರ ಆಗಲಿ ಅಥವಾ ಶೇಕ್ಸ್ಪಿಯರ್ ಇವ್ರನ್ನೆಲ್ಲ ಇದರಲ್ಲಿ ಸೇರಿಸಿದ್ರು ಜರ್ಮನಿಯಲ್ಲಿ ಇವರು ಗಯತೆ ಅವ್ರ ಕಾಲನ್ನು ಆ ಸೇರಿಸಿದ್ರು ಹಾಗೆ ಒಂದು ಆ ರೀತಿಯಲ್ಲಿ ಅದನ್ನು ಅಳೆಯುವ ಕ್ರಮ ಕ್ಲಾಸಿಕಲ್ ಅಂತ ಹೇಳಿ ಹೇಳಿ ಅಥವಾ ಅಭಿಜಾತ ಅಂತ ಅಳೆಯುವ ಕ್ರಮ ಅದೊಂದಿದೆ ಇನ್ನೊಂದಿದೆ ಅದಾದ ನಂತರ ಇಂದಿಗೂ ಕೂಡ ಜಗತ್ತಿನಲ್ಲಿ ಸೃಷ್ಟಿಯಾಗ್ತಾ ಇರುವ ಸಾರ್ವಕಾಲಿಕವಾದ ತುಂಬ ಆಳವಾದ ತುಂಬ ಅರ್ಥಪೂರ್ಣವಾದಂಥ ಸಾಹಿತ್ಯ ಕೃತಿಗಳಾಗಲಿ ಕಲಾಕೃತಿಗಳಾಗಲಿ ಅವನ್ನ ಕ್ಲಾಸಿಕ್ ಅಂದರೆ ಆ ಪಂಥಕ್ಕೆ ಸೇರಿದ ಅದರ ಜೊತೆಗೆ ಸೇರುವ ಸಾಹಿತ್ಯ ಅಥವಾ ಕಲೆ ಅಂತ ಕರೀತಾರೆ ಹೀಗೆ ಆ ಪದ ಬಳಕೆ ಆದದ್ದು ಆಯಿತಾ ಇದೆಲ್ಲ ಈ ಗುರುತಿಸ್ಲಿಕ್ಕೋಸ್ಕರ ವಿಮರ್ಶಕರು ಸೃಷ್ಟಿಸಿದ ಪದಗಳ ಹಾವಳಿ ಅದು ಆದರೆ ಗುರುತಿಸಬೇಕಾಗ್ತದಲ್ಲ ನಮಗೆ ನಂತರ ಕ್ಲಾಸಿಕಲ್ ಅಂತ ಹತ್ತೊಂಬತ್ತನೇ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ವಿಂಗಡಿಸುವಾಗ ಮೂಲತಃ ಅದು ಬಂದದ್ದು ಆಳದ ಸ್ವಲ್ಪ ಜೋರಿನಲ್ಲಿದ್ದ ರೊಮ್ಯಾಂಟಿಸಮ್ ರಮ್ಯ ಪಂಥ ಅಂತ ಕರೀತಾರೆ ನಮ್ಮಲ್ಲಿ ಅದಕ್ಕೆ ಅದನ್ನು ಗುರುತಿಸುವಾಗ ಅದಕ್ಕೆ ಹಿಂದಿನದ್ದನ್ನು ಕ್ಲಾಸಿಕಲ್ ಅಂತ ಕರೆದರು ಅಂದರೆ ರೊಮ್ಯಾಂಟಿಸಮಿಗೆ ವಿರುದ್ಧವಾದದ್ದು ಎನ್ನುವ ಅರ್ಥದಲ್ಲಿ ಬಳಸಿದ್ರಾಗ ಅಂದರೆ ಅದು ಅದು ಹೇಳುವಾಗಲೇ ಆ ಕಾಲದ ಯಾವ ವಿಧಾನ ಇದೆ ಕಲೆಯ ವಿಧಾನ ಇದೆ ಸಾಹಿತ್ಯ ಪೇಂಟಿಂಗ್ ಇದೆ ಎಲ್ಲದರಲ್ಲೂ ಅದಕ್ಕೆ ವಿರುದ್ಧವಾದ ಹಳೆಯ ಕ್ರಮವನ್ನು ಅದಕ್ಕೆ ವಿರುದ್ಧ ನೆಲೆಗಳಿರುವ ಹಳೆಯ ಕ್ರಮವನ್ನು ಹೇಳುವಾಗ ಅದನ್ನು ಹಾಗೆ ಹೇಳಿದರು ಹಾಗೆ ಹೇಳುವಾಗಲೇ ಈ ಕ್ಲಾಸಿಸಮ್ ನ್ಯೂ ಕ್ಲಾಸಿಸಮ್ ಎಲ್ಲ ಬಂದದ್ದು ನೀವು ನ್ಯೂ ಕ್ಲಾಸಿಕಲ್ ಐಡಿಯಲ್ಸ್ ಎಲ್ಲ ಕೇಳಿದ್ರಲ್ಲ ಅವರು ನ್ಯೂ ಕ್ಲಾಸಿಸ್ಟ್ಸ್ ನಮ್ಮದು ನ್ಯೋ ಕ್ಲಾಸಿಸಮ್ ಅಂತೇಳಿ ಹೇಳ್ಕೊಂಡಿಲ್ಲ ಆಯಿತಾ ಆಗ ಏನು ಕೇಳಿದರೆ ಹಳೆ ಕಾಲದಲ್ಲಿ ಗ್ರೀಕರಿಂದ ರೋಮನ್ರಿಂದ ಬಂದದ್ದು ಏನಿದೆ ಅರಿಸ್ಟಾಟಲ್ ಹೊರೆಯಸ್ ಎಲ್ಲ ಮಂಡಿಸಿದ್ದೇನಿದೆ ಅದನ್ನು ಹೇಳುವಾಗ ನಮಗೆ ಈಗ ಆ ರೀತಿಯ ಒಂದು ಶ್ರೇಷ್ಠ ಕಲೆಗಾರಿಕೆಯ ಪಂಥ ನಮ್ಗೆ ಬೇಕು ಅಂತ ಹದಿನೈದು ಹದಾರನೇ ಶತಮಾನದ ನವೋದಯ ಕಾಲದ ಪಂಡಿತರು ಹೇಳ್ಕೊಂಡ್ರು ಗುರುತಿಸಿದರು ಅದೆಲ್ಲ ಆಯ್ತಲ್ಲ ಅದನ್ನು ನಾವು ನವಶಾಸ್ತ್ರೀಯ ಅಥವಾ ನ್ಯೂ ನಿಯೋ ಅಂತ ಕರಿತೇವೆ ಆದರೆ ಅವರು ಅದನ್ನು ಹಾಗೆ ಹೇಳ್ಕೊಂಡಿಲ್ಲ ಅವರು ನಾವು ಅದನ್ನು ಹಿಂದಿನದ್ದನ್ನೇ ಹೇಳ್ತಿದ್ದೇವೆ ಅಂತ ತಿಳ್ಕೊಂಡಿದ್ರು ಯಾರು ಈ ಕ್ಯಾಸ್ಟಲ್ ಬೆಟ್ರೂ ಆಗಲಿ ಇಂಥವರೆಲ್ಲ ಬಂದ್ರಲ್ಲ ಆಗ ಅವರೆಲ್ಲ ತಿಳ್ಕೊಂಡು ನಾವು ಅರಿಸ್ಟಾಟಲ್ ಅವರೆಲ್ಲ ಏನು ಮಂಡಿಸ್ತಾ ಇದ್ದಾರೆ ಸೊಫೋಕ್ಲೀಸಲ್ಲ ಏನು ಹೇಳಿದ್ದಾರೆ ಅದನ್ನೇ ನಾವು ಹೇಳ್ತಾ ಇದ್ದೇವೆ ಅಂಥೇಳಿ ತಿಳ್ಕೊಂಡಿದ್ರು ಆದರೆ ಅದಲ್ಲ ಅದು ಬೇರೆ ಕ್ಲಾಸಿಸಿಸಮ್ ಇದು ನಿಯೋ ಕ್ಲಾಸಿಸಮ್ ಹೊಸ ಕ್ಲಾಸಿಸಿಸಮ್ ಅಂತೇಳಿ ಹೇಳಿದವರು ಈ ರಮ್ಯ ಪಂಥದವರ ವಿಮರ್ಶಕರೆಲ್ಲ ಬಂದ ನಂತರ ಬಂದದ್ದು ಅದೆಲ್ಲ ಇದು ಒಂದು ಇದು ಅಂದರೆ ಕ್ಲಾಸಿಸಿಸಮ್ ಅಭಿಜಾತ ಪಂಥ ಅಂಥೇಳಿ ಹೇಳುವಾಗ ಇದೆ ಅದಾದ ನಂತರ ಇನ್ನೊಂದು ಆ ಗುಣಗಳೆಲ್ಲ ಇರುವ ಯಾವ ಕಲಾಕೃತಿಗಳೆಲ್ಲ ಇದ್ದಾವೋ ಅಂಥವನ್ನೆಲ್ಲ ಕ್ಲಾಸಿಕ್ ಅಂಥೇಳಿ ಕರೆಯೋ ಪದ್ಧತಿ ಆ ನಂತರ ಬಂತು ಆಗ ನಾವು ಈಗ ಇತ್ತೀಚಿನ ಕಲೆಯಾದ ಸಿನಿಮಾಕ್ಕೂ ಕೂಡ ಅದನ್ನು ಅಳವಡಿಸ್ತೇವೆ ಆಯಿತಾ ಲಾಸ್ಟಿಗೆ ಸಿನಿಮಾದ ಹತ್ರ ಬರೋಣ ಕ್ಲಾಸಿಸಿಸಮ್ ಅಂತೇಳಿ ಹೇಳುವಾಗ ರಮ್ಯ ಪಂಥಕ್ಕೆ ಪ್ರತಿಯಾದದ್ದು ಅಥವಾ ಅದಕ್ಕಿಂತ ಭಿನ್ನವಾದದ್ದು ಅಂತ ಹೇಳಿ ಗುರುತಿಸುವಾಗ ಕೆಲವು ಪ್ರಧಾನವಾದ ಕೆಲವು ಗುಣಲಕ್ಷಣಗಳನ್ನು ಅಂದಿನ ವಿಮರ್ಶಕರು ಗುರುತಿಸಿದರು ಹಾಗೇನಾದರೂ ಐಡಿಯಾಗಳನ್ನು ಹುಡ್ಕೊಳ್ತಾ ಇರ್ತಾರೆ ಇಲ್ಲಿ ವಿಮರ್ಶೆಗ ವಿಮರ್ಶೆಗಾಗಿ ಹಾಗೆ ಐಡಿಯಾಗಳನ್ನು ಹುಡ್ಕೊಳ್ಳೋದೇ ಅಲ್ವ ಇದೇನು ಅಂಥೇಳಿ ಗುರುತಿಸುವಾಗ ಅದರ ಲಕ್ಷಣ ಇದರ ಲಕ್ಷಣ ಅಂತ ಏನು ಅಂಥೇಳಿ ಹೇಳೋದಲ್ವ ಹಾಗೆ ಎಲ್ಲದೂ ಎಲ್ಲ ಕಾಲಕ್ಕೂ ಒಪ್ಪುವಂತಹ ಎಲ್ಲ ಕಾಲಕ್ಕೂ ಹೋಗುವಂತಹ ದೊಡ್ಡ ಕಲಾಕೃತಿಗಳೇ ಹೆಚ್ಚಿನವೆಲ್ಲ ಇರೋದಿಲ್ಲ ಆದರೆ ಅದರಲ್ಲಿ ಒಂದು ವ್ಯತ್ಯಾಸವನ್ನು ಮಾಡಿ ಇದು ಹೀಗೆ ಹೀಗೆ ಅಂತೇಳಿ ಹೇಳಿ ಹೇಳುವ ಕ್ರಮ ವಿಮರ್ಶೆ ಎಲ್ಲ ನಾವೇ ಆಯಿತಾ ಅಷ್ಟೆಲ್ಲ ಅದರ ಹಿಂದೆ ಬೀಳಬಾರ್ದು ಆದರೆ ಸ್ವಲ್ಪ ಮಟ್ಟಿಗೆ ಬೀಳಬೇಕು ನಮ್ಮ ಸೌಕರ್ಯಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ಹಾಗೆ ಆಗ ಒಂದು ಸಾಮಾನ್ಯವಾಗಿ ಅದನ್ನು ನಾವೀಗ ಯಾವುದನ್ನು ಕಲಾತ್ಮಕತೆ ಅಂಥೇಳಿ ಹೇಳ್ತೇವೆ ಅದರ ಕಲೆಗಾರಿಕೆ ಒಂದು ಕೌಶಲ್ಯ ಕ್ರಾಫ್ಟ್ಮ್ಯಾನ್ಶಿಪ್ ಅಂತ ಏನು ಕರಿತೇವೆ ಅದು ತುಂಬ ಇರ್ತದೆ ಅಂದರೆ ಆ ಕೌಶಲ್ಯಪೂರ್ಣವಾದಂಥ ನಾವು ಯಾವುದನ್ನು ಕಲಾತ್ಮಕತೆ ಅಂತ ಹೇಳಿ ಆ ನಂತರ ಕರೆದ್ರು ಅಂಥದ್ದು ಹೆಚ್ಚಿಗೆ ಇರ್ತದೆ ಅದನ್ನು ರೂಪನಿಷ್ಠತೆ ಅಂತ ಕರೀತಾರೆ ಇದರಲ್ಲಿ ರೂಪ ಅಂದಾಗ ಫಾರ್ಮ್ ಏನು ಒಂದು ಪದ ಬಂತು ಈ ಎಲ್ಲ ಆಟ ಇದೆಯಲ್ಲ ಫಾರ್ಮ್ ಮತ್ತು ನೇಮ್ ಇದಕ್ಕೆ ಸಂಬಂಧಿಸಿದ್ದು ನಮ್ಮಲ್ಲಿ ನಾಮರೂಪಗಳ ಆಟ ಅಂತ ಹೇಳ್ತಾರೆ ಅಂದರೆ ಒಂದನ್ನು ಒಂದು ಸ್ವರೂಪವನ್ನು ಒಂದು ವಿಧಾನವನ್ನು ಗುರುತಿಸಿ ಎತ್ಕೊಂಡು ಹೆಸರಿಸುವುದು ನಾವು ಹಾಗೆ ನಾಮರೂಪಗಳ ಆಟವೆ ನಮ್ಮದೆಲ್ಲದು ಜಗತ್ತೇ ಹಾಗೆ ಅಂತ ಅದು ನಾಮರೂಪಗಳ ಆಟವೆ ಆಗ ಒಂದು ರೂಪನಿಷ್ಠವಾದಂತಹ ಆ ನಂತರದವರು ಯಾವುದು ಇದು ತುಂಬ ಕಲಾತ್ಮಕವಾದದ್ದು ಅಂತ ಹೇಳಿ ಹೇಳುವ ಒಂದು ವಿಧಾನ ಏನಿದೆ ಅದೊಂದು ತುಂಬ ಸಾಮಾಜಿಕವಾದ ವಿಚಾರಗಳಿರುವಂಥದ್ದು ಅನ್ನೋದೊಂದು ಅಂದರೆ ತೀರ ವೈಯಕ್ತಿಕ ಅಲ್ಲದ ಸಂಗತಿ ಇರೋದು ಹೇಳುವಾಗ ಈಗ ನಿಮ್ಮ ಗ್ರೀಕ್ ನಾಟಕಗಳನ್ನು ನೋಡ್ತೀರ ಗೊತ್ತಾಗ್ತದೆ ತೀರ ವೈಯಕ್ತಿಕ ಅಲ್ಲದ ಸಂಗತಿ ಒಂದು ರೀತಿಯಲ್ಲಿ ಸಾಮಾಜಿಕವಾದ ಸಮುದಾಯಕ್ಕೆ ಸಂಬಂಧಿಸಿದ ಅಥವಾ ಒಂದು ಕುಲಕ್ಕೆ ಒಂದು ವಂಶಕ್ಕೆ ಅಥವಾ ಒಂದು ಇಡೀ ಊರಿನ ನಾಗರಿಕತೆಗೆ ಸಂಬಂಧಿಸಿದಂಥ ಒಂದು ವಿಸ್ತಾರವಾದಂಥ ವಸ್ತು ಇಟ್ಕೊಂಡು ಹೇಳೋದು ಹೇಳುವ ವಿಧಾನ ಅದನ್ನು ಸಾಮಾಜಿಕ ಅಥವಾ ಸಮುದಾಯ ಅಂತ ಕರೀರಿ ಆ ಸಾಮಾಜಿಕವಾದ ಆಯಾಮ ಮುಖ್ಯವಾದದ್ದು ವೈಯಕ್ತಿಕ ಆಯಾಮಕ್ಕಿಂತ ನೀವು ರಮ್ಯ ಪಂಥದವರಲ್ಲಿ ಬಂದರೆ ವೈಯಕ್ತಿಕ ಆಯಾಮ ಮುಖ್ಯ ಹೀಗೆ ಸಾಮಾಜಿಕ ಆಯಾಮ ಮುಖ್ಯ ಆಗಿರುವುದು ಅದು ಮುಖ್ಯ ಆಗಿರುವುದರಿಂದಾಗಿ ಅದನ್ನು ಹೇಳುವಾಗ ಏನು ಮಾಡಬೇಕಾಗ್ತದೆ ಕೇಳಿದರೆ ಅದು ಎಲ್ಲರಿಗೂ ಅನ್ವಯ ಹಾಗೆ ಹೇಳಬೇಕಾಗ್ತದೆ ಆಗ ಕೆಲವು ಅಂದರೆ ಕೆಲವು ಲಕ್ಷಣಗಳನ್ನು ಅವರೇ ರೂಪಿಸಿಕೊಂಡದ್ದು ಅದಕ್ಕೆ ನಾವು ಈಗ ಯಾವುದನ್ನು ಸಾರ್ವಕಾಲಿಕ ನಂತರ ಸಾರ್ವತ್ರಿಕ ಸಾರ್ವದೇಶಿಕ ಅಂತೆಲ್ಲ ಪದ ಬಳಸ್ತೇವೆ ಬೇಕಾಬಿಟ್ಟಿ ಹಿತ ಏನು ಯೂನಿವರ್ಸಲ್ ಅಂತೆಲ್ಲ ಬಳಸ್ತೇವಲ್ಲ ಹಾಗೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಎಲ್ಲ ಜನಾಂಗಕ್ಕೂ ಸೇರುವಂಥ ಗುಣಲಕ್ಷಣಗಳನ್ನು ಅಥವಾ ಒಳಿತನ್ನು ಕುರಿತು ಹೇಳುವಂಥದ್ದು ಅಂತೇಳಿ ಹೇಳಿ ಎಲ್ಲ ಹೇಳ್ತೇವಲ್ಲ ಅದಕ್ಕೆ ಅನ್ವಯ ಆಗುವಾಗೆ ಕೆಲವು ಲಕ್ಷಣಗಳನ್ನು ಅವರೇ ರೂಪಿಸ್ಕೊಂಡ್ರಿ ಎಲ್ಲರಿಗೂ ಅನ್ವಯ ಆಗುವಾಗ ಹೇಗೆ ಹೇಳೋದು ಇದನ್ನು ಅಂತ ಆಗ ಬಂದದ್ದು ಈ ರೂಪನಿಷ್ಠತೆ ಅಂದರೆ ಒಂದು ವಿಧಾನದಲ್ಲಿ ಒಂದು ರೂಪದಲ್ಲಿ ಅದನ್ನು ಚೆನ್ನಾಗಿ ಹೇಳಬೇಕಿದ್ರೆ ನ್ಯೂ ಕ್ಲಾಸಿಸಮ್ಮಿನ ಪೇಂಟಿಂಗ್ಸ್ ಬಂದಾಗ ಶಿಲ್ಪಗಳು ಬಂದಾಗ ಆಗ ಅದನ್ನು ಗುರುತಿಸ್ಬೋದು ಶಿಲ್ಪದ ಭಾಷೆಯಲ್ಲಿ ಹೇಳಲಿಕ್ಕೆ ಭಾರಿ ಸುಲಭ ಅದು ಪ್ರಮಾಣಬದ್ಧತೆ ಅಂತೆ ಅರಿಸ್ಟಾಟಲ್ ಹೇಳ್ತಾನೆ ಪ್ರಮಾಣಬದ್ಧತೆ ಇದು ಇಷ್ಟಿರಬೇಕು ಹೀಗಿರಬೇಕು ಈಗ ಒಂದು ಮನುಷ್ಯನ ಚಿತ್ರ ಬಿಡಿಸೋದಾದರೆ ಶಿಲ್ಪ ಬಿಡಿಸೋದಾದರೆ ಒಂದು ಒಬ್ಬ ಮನುಷ್ಯ ಅಲ್ಲ ಸಾಮಾನ್ಯವಾಗಿ ಮನುಷ್ಯ ಸಾಮಾನ್ಯ ಅಂತ ನಮ್ಮಲ್ಲಿ ಮನುಷ್ಯ ಸಾ ಸಾಮಾನ್ಯ ಅನ್ನೋ ಪದ ಬಳಸ್ತಾರೆ ಹಾಗೆ ಜನರಲ್ ಅನ್ನುವ ಅರ್ಥದಲ್ಲಿ ಜನರಲ್ ಅಂದರೆ ಚಿಲ್ಲರೆ ಎಂಬ ಅಲ್ಲ ಎಲ್ಲರಿಗೂ ಹೊಂದಿಕೆ ಆಗುವಾಗ ಸಾಧಾರಣೀಕರಣ ಅಂತ ನಮ್ಮ ಪದ ಇದೆಯಲ್ಲ ಹಾಗೆ ಆ ರೀತಿಯಲ್ಲಿ ಎಲ್ಲರಿಗೂ ಹೊಂದಿಕೆ ಆಗುವಾಗ ಒಂದು ಮನುಷ್ಯ ಒಂದು ಉತ್ತಮ ಮನುಷ್ಯ ಒಳ್ಳೆಯ ಮನುಷ್ಯ ಚಂದದ ಮನುಷ್ಯ ಹೇಗಿರ್ಬೋದು ಚಂದ ಅಂದರೆ ಹೇಗಿರ್ಬೋದು ಅಂದರೆ ಪ್ರಮಾಣ ಹೇಗೆ ಯಾವ ಅಳತೆಯಲ್ಲೆಲ್ಲ ಇಟ್ಟರೆ ಅದು ಚಂದ ಅಂತ ಅನ್ನಿಸ್ತದೆ ಎಲ್ಲರಿಗೂ ಅನ್ವಯ ಆಗ್ತದೆ ಅನ್ನೋ ಈ ರೀತಿಯ ಒಂದು ಲಕ್ಷಣಗಳನ್ನೆಲ್ಲ ಅವ್ರು ನೋಡಿಕೊಂಡ್ರು ಅಂದರೆ ಆ ರೀತಿಯದು ಪ್ರಮಾಣಬದ್ಧತೆ ಕಲೆಗಾರಿಕೆಯಲ್ಲಿ ಅದು ಮುಖ್ಯ ಹೀಗಿಂದಲ್ಲ ಇತ್ತು ಅಂದರೆ ಅದು ಸಾಮಾಜಿಕ ಸರ್ವಸಾಮಾನ್ಯ ಅಂತ ಮಾಡುವಾಗ ಅದನ್ನು ರೂಪಿಸುವಾಗ ಒಂದು ಪ್ರಮಾಣ ಬತ್ತೈತೆ ಈಗ ಟ್ರಾಜೆಡಿ ಹೇಳುವಾಗ ಅದೇ ಟೋಟಲ್ ಹೇಳ್ತಾನೆ ಇದು ಇಷ್ಟು ಉದ್ದ ಇರಬೇಕು ಹೀಗೆ ಪ್ರಾರಂಭ ಆಗಿ ಹೀಗೆ ಕೊನೆ ಆಗಬೇಕು ಎಲ್ಲ ಹೇಳ್ತಾನಲ್ಲ ಅಂದರೆ ಆದಿ ಮಧ್ಯ ಅಂತ್ಯಗಳ ಇದು ಹೀಗಿರಬೇಕು ಆದಿಯಲ್ಲಿ ಹೀಗಿರಬೇಕು ಅಂತ್ಯದಲ್ಲಿ ಹೀಗಿರಬೇಕು ಮಧ್ಯ ಹೀಗಿರಬೇಕು ಅಲ್ವಾ ಈ ಲೆಸಿಸ್ ಆ್ಯಂಡ್ ಡೆಸಿಸ್ ಅಂತೆಲ್ಲ ಇದೆ ಅನ್ನೋದು ಅದು ಎಷ್ಟು ಹೊತ್ತಿದ್ರೆ ಹೇಗಿದ್ದರೆ ಯಾವ ಪ್ರಮಾಣದಲ್ಲಿದ್ದರೆ ಎಲ್ಲೆಲ್ಲಿ ಯಾವ್ಯಾವ ಹಂತಗಳು ಬಂದರೆ ಅದರ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ರೈಸಿಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಪಾಯಿಂಟ್ಸ್ ಎಲ್ಲಿ ಬಂದರೆ ಅದು ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರ್ತದೆ ಹೀಗಿಂದು ನಾಟಕಕ್ಕೆ ಸಂಬಂಧಿಸಿ ಹೇಳುವಾಗ ಅಥವಾ ಮಹಾಕಾವ್ಯಕ್ಕೆ ಸಂಬಂಧಿಸಿ ಹೇಳುವಾಗ ಕೂಡ ಹಾಗೆ ಅದು ಪ್ರಮಾಣಬದ್ಧತೆ ಅದು ಮುಖ್ಯ ಅಂತ ಅದರ ಜೊತೆಗೆ ಕಟ್ಕೊಂಡದ್ದು ಅದನ್ನು ಹೇಳುವಾಗ ಬಂದದ್ದು ಏನು ಕೇಳಿದರೆ ಅದನ್ನು ಹೇಳುವ ಅದರ ಜೊತೆಗೆ ಸೇರಿಕೊಂಡುಂದು ನಾವು ನಾವು ಆಡ್ತಾ ಇರುವ ಸಂಗತಿ ಹೇಳ್ತಾ ಇರುವ ಸಂಗತಿ ಇಡೀ ಸಮಾಜದ ಇಡೀ ಸಮುದಾಯದ ಒಳಿತಿಗೆ ಸಂಬಂಧಿಸಿದ್ದು ಅಂತ ಅದರಿಂದ ಒಳಿತಂದ್ರೆ ಏನು ಅನ್ನೋದು ಇನ್ನೊಂದು ಮೌಲ್ಯ ಆಗ ಶುರುವಾಗುತ್ತೆ ಇದೆಲ್ಲ ಮೌಲ್ಯಕ್ಕೆ ಸಂಬಂಧಿಸಿದ್ದು ಒಳಿತಿನ ಒಳಿತಿನ ಗುರುತಿಸುವುದು ಹೇಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇಡೀ ಸಮಾಜಕ್ಕೆ ಇಡೀ ಮನುಷ್ಯಕುಲಕ್ಕೆ ಒಳ್ಳೆಯದಾಗುವಂಥದ್ದು ಯಾವುದು ಈ ರೀತಿಯ ಚಿಂತನೆಗಳು ಆ ಒಳಿತಿನ ಮೌಲ್ಯ ಅದು ಮುಖ್ಯ ಸಮಾಜದ ಒಳಿತಿನ ಮೌಲ್ಯ ವೈಯಕ್ತಿಕವಾದಂಥ ಸುಖ ಕಷ್ಟಗಳು ವೈಯಕ್ತಿಕ ಕಷ್ಟ ನಷ್ಟಗಳು ಅದೆಲ್ಲ ಅಲ್ಲ ಅದು ಮುಖ್ಯ ಆಗ್ತದೆ ಅಂದರೆ ಈಗ ನಾವು ಹದಿನೆಂಟನೇ ಶತಮಾನ ನಂತರದ ಸಾಹಿತ್ಯನ ತಗೊಂಡ್ರೆ ಅದರಲ್ಲಿ ವ್ಯಕ್ತಿನಿಷ್ಠತೆಗೆ ಹೆಚ್ಚಿಗೆ ಒತ್ತಿರ್ತದೆ ಇಲ್ಲಿ ಸಮಷ್ಟಿ ಮುಖ್ಯ ಆಗಿರ್ತದೆ ವ್ಯಕ್ತಿನಿಷ್ಠತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದೇಶದಲ್ಲಿ ಒಂದು ನಿರ್ದಿಷ್ಟ ಸಾಮಾಜಿಕ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಅನುಭವಿಸಿದ ಅವನಿಗೆ ಏನಾಯಿತು ಯಾಕೆ ಆ ಕಷ್ಟ ಒದಗಿತು ಆ ಸಂಕಟ ಯಾಕೆ ಬಂತ ಅವನಿಗೆ ಅದನ್ನು ಹೇಳೋದು ಮುಖ್ಯ ಆಗ್ತದೆ ನಂತರ ಅವನ ಭಾವನೆಗಳು ಅವನ ಭಾವ ತೀವ್ರತೆಗಳು ಅವನ ತಲ್ಲಣಗಳು ವೈಯಕ್ತಿಕವಾದದ್ದು ಅದು ಮಾತ್ರ ಮುಖ್ಯ ಆಗ್ತದೆ ಆದರೆ ಇವರು ಏನು ಮಾಡ್ತಾರೆ ಕೇಳಿದರೆ ಆ ಭಾವ ತಲ್ಲಾಣಗಳು ಇವತ್ತಿರ ಇರ್ತದೆ ಆದರೆ ಅದಕ್ಕೊಂದು ಇತಿಮಿತಿ ಹಾಕ್ಕೊಳ್ತಾರೆ ಅದನ್ನು ಕಂಟ್ರೋಲ್ ನಿಯಂತ್ರಿಸ್ತಾರೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅದು ಎಲ್ಲರಿಗೂ ಆಗೋದು ಆಗುವಂಥದ್ದು ಆಗಬೇಕು ಅಂತ ಹಾಗೆ ಅಂದರೆ ಅಲ್ಲಿ ಭಾವನೆ ಮುಖ್ಯ ಆದರೆ ಇಲ್ಲಿ ಬೌದ್ಧಿಕತೆ ಮುಖ್ಯ ಆಗ್ತದೆ ಗೊತ್ತಾಯ್ತಾ ಎರಡು ನೆಲೆಗಳಿಂದಾಗಿ ತೀರಾ ವೈಯಕ್ತಿಕವಾದದ್ದಲ್ಲ ಅಂತಲೇ ಹೇಳುವಾಗ ಹೇಳುವುದಕ್ಕಾಗಿ ನಂತರ ಅದು ಸಾಮಾಜಿಕ ಜವಾಬ್ದಾರಿಯಿಂದ ಕೂಡಿದ್ದುದು ಅನ್ನುವುದಕ್ಕಾಗಿ ನಂತರ ಅದು ಅದಕ್ಕೋಸ್ಕರ ಇಂಥ ಆಕಾರದಲ್ಲಿ ಇಂಥ ರೂಪದಲ್ಲಿ ಇಂಥ ವಿಧಾನದಲ್ಲಿ ಇದನ್ನು ಕಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಒಂದು ಬೌದ್ಧಿಕವಾದ ಚಿಂತನೆ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಆದ್ದರಿಂದ ಬೌದ್ಧಿಕತೆ ಅನ್ನೋದು ಕೂಡ ಅಂದರೆ ಚಿಂತನೆ ಪ್ರಧಾನವಾದದ್ದು ಅನ್ನೋದು ಕೂಡ ಅರಿಸ್ಟಾಟಲ್ ಹೇಳುವಾಗ ಕೂಡ ಚಿಂತನೆ ಅನ್ನೋದು ಒಂದು ಪ್ರಧಾನವಾದ ಪದ ಅವನು ಟ್ರಾಜಡಿಯ ಲಕ್ಷಣ ಹೇಳುವಾಗ ಕೂಡ ಅಲ್ವ ಡಯೋನಯ ಅದು ಕೂಡ ಮುಖ್ಯ ಆಗ್ತದೆ ಅದರಿಂದ ಈ ಸಾಮಾಜಿಕ ಆಯಾಮ ಅಂಥೇಳಿ ಹೇಳುವಾಗ ಅದಕ್ಕೆ ಒಂದು ವಿಧಾನ ಇಂಥದ್ದು ಅಂತ ಏನು ರೂಪನಿಷ್ಠವಾದಂಥ ಒಂದು ವಿಧಾನ ಅದು ಹಾಗೆ ಇರಬೇಕು ಅನ್ನುವಾಗ ಅಷ್ಟು ವಿಚಾರ ಮಾಡಿ ಮಾಡಬೇಕಲ್ಲ ಅದೀಗ ನೀವು ಸಿನಿಮಾ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಎಷ್ಟು ಯಾವ ರೀತಿಲಿ ಅದನ್ನು ಯೋಜಿಸಬೇಕು ಪ್ಲ್ಯಾನ್ ಮಾಡಬೇಕು ಇಲ್ಲದಿದ್ರೆ ಆಗೋದಿಲ್ಲ ಅಲ್ವಾ ಅಂದರೆ ಹಾಗೆ ಯೋಜನೆ ತುಂಬ ಬೌದ್ಧಿಕವಾದ ಕೆಲಸ ಅದಕ್ಕೆ ಹಾಗೆ ಮಾಡಬೇಕಾದ್ರಿಂದ ಅದರಲ್ಲಿ ಚಿಂತನೆ ಮತ್ತು ಬೌದ್ಧಿಕತೆ ಮುಖ್ಯ ಆಗ್ತದೆ ವೈಯಕ್ತಿಕವಾದ ಭಾವನೆ ಭಾವಾತಿರೇಕತೆಗೆ ಒತ್ತು ಕಡಿಮೆ ಅಲ್ಲಿ ಅದು ಇನ್ನೊಂದು ಪ್ರಧಾನವಾದ ಲಕ್ಷಣ ಇದಿಷ್ಟು ಪ್ರಧಾನ ಗುಣಗಳು ಯಾವುದು ನೀವು ಅಭಿಜಾತ ಅಂತ ಹೇಳಿ ಹೇಳುವಾಗ ಬರೋದು ಅದಾದ ನಂತರ ಇನ್ನೊಂದು ಗುಣವನ್ನು ರೊಮ್ಯಾಂಟಿಸ್ಟ್ ಸೇರಿಸ್ತಾರೆ ಅದಕ್ಕೆ ರಮ್ಯ ಪಂಥದವ್ರು ಏನು ಹೇಳ್ತಾರೆ ಕೇಳಿದ್ರೆ ನಮ್ಮದು ತುಂಬ ಚಲನಶೀಲವಾದದ್ದು ಅಂಥೇಳಿ ಹೇಳ್ಕೊಳ್ಳುವಾಗ ನಿಮ್ಮದು ಜಡ ಅಂತ ಹೇಳ್ತಾರೆ ಅದೊಂದು ಸ್ವಲ್ಪ ಇದೆ ಅಂದರೆ ರಮ್ಯ ಪಂಥ ಚಲನಶೀಲವಾದದ್ದು ಯಾಕೆ ಕೇಳಿದರೆ ನಾವು ಈ ಕಾಲದ ಪ್ರತಿಯೊಂದು ಸಂಗತಿಗಳಿಗೂ ಪ್ರತಿಯೊಬ್ಬನ ತಲ್ಲಣಗಳಿಗೂ ನಾವು ಸ್ಪಂದಿಸ್ತೇವೆ ಅನ್ನೋ ಒಂದು ಇದು ಇಟ್ಕೊಂಡಿರ್ತಾರೆ ಅವರು ಆದರೆ ಈ ವಾರದ ಪ್ರಕಾರ ಈ ಅಭಿಜಾತ ಅಥವಾ ಕ್ಲಾಸಿಕಲ್ ಎನ್ನುವುದು ಅಷ್ಟು ವಾರದ ಅಲ್ಲ ಎನ್ನುವ ಒಂದು ಭಾವನೆ ಹತ್ತೊಂಬತ್ತನೇ ಶತಮಾನ ಹದಿನೆಂಟು ಹತ್ತೊಂಬತ್ತರ ನಂತರ ಬಂದ ಒಂದು ಇದು ಅದಕ್ಕೆ ಬೇರೆ ಕಾರಣ ಇದೆ ಆ ಅರ್ಥದಲ್ಲಿ ಅದನ್ನು ಸ್ವಲ್ಪ ಅದು ಅದು ಸ್ಟ್ಯಾಟಿಕ್ ಅದು ಸ್ವಲ್ಪ ಸ್ಟಾಗ್ನೆಂಟ್ ಪಾಯಿಂಟ್ನಲ್ಲಿದೆ ಅದು ಸ್ವಲ್ಪ ಜಡ ಅಂತೇಳಿ ಹೇಳ್ತಾರೆ ಆಗ ಹೇಳೋದು ಒಂದು ಪ್ರಧಾನ ಲಕ್ಷಣ ಅಂತ ಹೇಳಿಬಿಡ್ತಾರೆ ಅವರು ಆಯಿತಾ ಅದು ಜಡ ಆಗೋದು ಇರ್ತದೆ ಅದೇ ಯಾಕೆ ಜಡ ಅಂಥೇಳಿ ಹೇಳಿ ಹೇಳ್ತಾರೆ ಅಂದರೆ ಈಗ ಒಂದು ಕಾಲದಲ್ಲಿ ಈ ಮಹಾಕಾವ್ಯ ಪರಂಪರೆಗಳು ಮಹಾನಾಟಕ ಪರಂಪರೆಗಳೆಲ್ಲ ಬಂದ ನಂತರ ಈಗ ಗ್ರೀಕ್ ರೋಮ್ನಲ್ಲಾಗಲಿ ಅಥವಾ ಸಂಸ್ಕೃತದಲ್ಲಾಗಲಿ ಬಂದ ನಂತರ ಅದರ ಲಕ್ಷಣ ಪರಂಪರೆಗಳು ಬಂತು ಅಲ್ಲ ಅರಿಶ್ಟಾಟಲ್ನಂಥವ್ರು ಹೊರೆಯಸ್ನಂತವ್ರು ಬಂದರೆ ನಮ್ಮಲ್ಲಿ ಬೇರೆ ಬೇರೆಯವರೆಲ್ಲ ಬಂದ್ರಲ್ಲ ನಾಟ್ಯಶಾಸ್ತ್ರದ ನಂತರ ಅಲ್ವಾ ಲಕ್ಷಣ ಗ್ರಂಥಗಳು ಶಾಸ್ತ್ರ ಗ್ರಂಥಗಳು ಬಂತು ಶಾಸ್ತ್ರ ಗ್ರಂಥಗಳು ಬಂದ ನಂತರ ಗ್ರೀಕ್ನಲ್ಲಿ ಕೂಡ ರೋಮ್ನಲ್ಲಿ ಕೂಡ ನಮ್ಮಲ್ಲಿ ಕೂಡ ಆ ಶಾಸ್ತ್ರ ಗ್ರಂಥಗಳು ಯಾವ ಯಾವ ವಿಧಾನಗಳನ್ನು ಈ ಕೃತಿಗಳ ಬಗ್ಗೆ ಹೇಳ್ತವೆ ಇದು ಹೇಗಿರಬೇಕು ಹೇಗಿರಬಾರ್ದು ಅಂತೇಳಿ ಹೇಳ್ತವೆ ಅದನ್ನು ಅನುಸರಿಸಿ ಬರೆಯೋ ಕ್ರಮ ಬಂತು ಆಯಿತಾ ಅದನ್ನು ಅನುಸರಿಸಿ ಬರೆದಾಗ ಏನಾಗ್ತದೆ ಕೇಳಿದರೆ ಅದು ಜಡ ಆಗ್ತದೆ ಅದರಲ್ಲಿ ಅಲ್ಲಿ ಅವರು ಹೇಳುವ ಅಂಶ ಅವರ ಸ್ವಂತಿಕೆ ಅವರ ಏನು ಸೃಜನಶೀಲತೆ ಅದಕ್ಕಿಂತ ಅವರು ಆ ಶಾಸ್ತ್ರಬದ್ಧಗೊಳಿಸುವಿಕೆ ಇದೆಯಲ್ಲ ಅದಕ್ಕೆ ಅದಕ್ಕೆ ಫಿಕ್ಸ್ ಮಾಡಬೇಕಲ್ಲ ಇದು ತಗೊಂಡೋಗಿ ಹೀಗೆ ಅಂತ ಅದರೊಳಗೆ ಜೋಡಿಸ್ಬೇಕು ಹೊಂದಿಸ್ಬೇಕು ಅದಕ್ಕೆ ಮಾಡುವ ಸರ್ಕಸ್ ಇದೆಯಲ್ಲ ಅವು ತಿಾಟಗಳಿದಾವಲ್ಲ ಅದು ಹೆಚ್ಚು ಮುನ್ನರೆ ಕಂಡು ಬಂದಾಗ ಅದು ಒಂಥರ ಜಡ ಅನ್ನಿಸ್ತದೆ ನಮ್ಮಲ್ಲಿ ಅಂಥ ನಾಟಕಗಳೆಲ್ಲ ಉದಾಹರಣೆಗೆ ಕ್ಷಮೇಶ್ವರ ಭಟ್ಟನಾರಾಯಣ ಹರ್ಷನ ರತ್ನಾವಳಿ ಹರ್ಷನ ರತ್ನಾವಳಿಯನ್ನು ನಂತರದ ಪಂಡಿತರು ಭಾರಿ ಅದ್ಭುತವಾದ ಎಲ್ಲ ಲಕ್ಷಣಗಳನ್ನು ಉದಾಹರಿಸ್ಲಿಕ್ಕೆ ರತ್ನಾವಳಿಯನ್ನು ಉದಾಹರಿಸ್ತಾರೆ ಶಾಕುಂತಲ ಅಲ್ಲ ಗೊತ್ತಾಯ್ತಾ ನಮ್ಮ ಪಂಡಿತರು ರಾಜಶೇಖರನ ಆದಿಯಾಗಿ ಸಂಸ್ಕೃತದ ಲಾಕ್ಷಣಿಕರಿದಾರಲ್ಲ ಅವರು ನಾಟಕ ಹೀಗಿರಬೇಕು ಇಂತಿಂಥ ಸಂಧಿ ಇಂತಿಂಥ ಉಪಸಂಧಿಗಳು ಇಂತಿಂಥ ಕಡಲೆ ಹೀಗೆ ಹೀಗೆ ಬರಬೇಕು ಅಂತೇಳಿ ಹೇಳಿ ಹೇಳುವಾಗ ಅವರು ಉದಾಹರಿಸೋದು ಶಾಕುಂತಲವನ್ನು ಅಥವಾ ಉತ್ತರ ರಾಮಚರಿತವನ್ನು ಅಲ್ಲ ತುಂಬ ತಾತ್ವಿಕವಾದ ಪ್ರಶ್ನೆ ಬಂದಾಗ ಮಾತ್ರ ಅಲ್ಲಿ ತಗೊಳ್ತಾರೆ ಅವರು ತುಂಬ ಸೂಕ್ಷ್ಮವಾದ ತಾತ್ವಿಕವಾದ ಪ್ರಶ್ನೆಗಳು ಬಂದಾಗ ಶಾಕ್ಮುತ್ತಲನ್ನು ಉತ್ತರರಾಮಚರಿತವನ್ನು ಅಂಥದ್ದೆಲ್ಲ ಉದಾಹರಿಸಿದ್ದಾರೆ ನಮ್ಮ ಎಲ್ಲ ಲಾಕ್ಷಣಿಕರು ಅದರ ಹೆಚ್ಚಿಗೆ ಉದಾಹರಿಸುವುದು ರತ್ನಾವಳಿ ಅಂಥದ್ದನ್ನು ಹರ್ಷನ ರತ್ನಾವಳಿ ರತ್ನಾವಳಿ ಅದೊಂದು ಅವುಗಳ ಜೊತೆಗೆಲ್ಲ ನಾವು ಹೋಲಿಸಿದಾಗ ಅಂಥ ದೊಡ್ಡ ಗ್ರೇಟ್ ಕೃತಿ ಅಲ್ಲ ಆದರೆ ಈ ಶಾಸ್ತ್ರದ ಪ್ರತಿಯೊಂದು ಅಂಶಗಳನ್ನು ಪರಿಪಾಲಿಸಿದಂತಹ ಕೃತಿ ಅದು ಗೊತ್ತಾಯ್ತಾ ಅದು ಮಾಡಲಿಕ್ಕೆ ಹೋಗಿ ಅದು ಜಡ ಆಗಿದೆ ಜಡ ಅಂದರೆ ಆ ಅರ್ಥದಲ್ಲಿ ಹಾಗೆ ಇದಿಷ್ಟು ಪ್ರಧಾನ ಗುಣಲಕ್ಷಣಗಳು ಅಂದರೆ ನೀವು ಯಾವುದನ್ನು ಅಭಿಜಾತ ಅಂಥೇಳಿ ಹೇಳಬೇಕು ಎಷ್ಟಕ್ಕೆ ನಿಲ್ಲಿಸಬೇಕಾಗಿಲ್ಲ ಆಯಿತಾ ಅದಕ್ಕೆ ಮತ್ತು ನೀವು ಸೇರ್ಪಡೆ ಮಾಡ್ತಾ ಹೋಗ್ಬೋದು ಆದರೆ ಅದರ ಪ್ರಧಾನ ಲಕ್ಷಣಗಳು ಅಂತೇಳಿ ಹೇಳುವಾಗ ಈ ಆಯಾಮಗಳು ಮುಖ್ಯ ಅಂದರೆ ಅದರ ಸಾಮಾಜಿಕ ಆಯಾಮ ಅದರ ರೂಪನಿಷ್ಠವಾದಂತಹ ಲಕ್ಷಣ ಅದಕ್ಕಾಗಿ ಅದು ತಾಳ್ಬೇಕಾದಂಥ ಒಂದು ಚಿಂತನೆ ಬೌದ್ಧಿಕತೆ ನಂತರ ಅದು ಅತಿಯಾದಾಗ ಅದು ಶಾಸ್ತ್ರನಿಷ್ಠವಾಗುವುದು ಶಾಸ್ತ್ರನಿಷ್ಠ ಆದಾಗ ಜಡ ಆಗ್ತದೆ ಅನ್ನೋದು ಅದರ ಮೇಲಿರುವ ಟೀಕೆ ಅದು ಆಗೋದು ಹೌದು ಆಯಿತಾ ಇದಿಷ್ಟ್ರ ಜೊತೆಗೆ ಇನ್ನೊಂದು ಅತ್ಯಂತ ಆಳವಾದ ಸಂಗತಿ ಅಂದರೆ ಅವರ ತಾತ್ವಿಕ ಚಿಂತನೆ ನಾನು ಹಿಂದೆ ಬೌದ್ಧಿಕತೆ ಚಿಂತನೆ ಹೇಳಿದಾಗ ಅದೇ ಇರೋದು ಇಡೀ ಈಗ ಗ್ರೀಕರಲ್ಲಿ ಹೋದರೆ ಅವರು ಯಾವನೋ ಒಬ್ಬ ವ್ಯಕ್ತಿಯ ಇ ಟಿ ಪಸ್ ನಾಟಕ ತಗೊಂಡ್ರೆ ಅಥವಾ ಅಗಮ್ಯಮ್ನೋ ಅಂತಕೊಂಡ್ರೆ ಅವರು ಅಗಮ್ಯಮ್ನ ಕಥೆಯನ್ನು ಇಡಿಪಸ್ಸನ ಕಥೆಯನ್ನು ಹೇಳೋದಲ್ಲ ಅದು ಮನುಷ್ಯ ಸಾಮಾನ್ಯನ ಕಥೆಯನ್ನು ಹೇಳೋದು ಒಬ್ಬ ಮನುಷ್ಯ ಹೇಗೆ ಈ ಜಗತ್ತಿನಲ್ಲಿ ಮನುಷ್ಯನಿಗೂ ಜಗತ್ತಿಗೂ ಅಥವಾ ಸ್ವಲ್ಪ ದೊಡ್ಡ ಶಬ್ದ ಹೇಳಬೇಕಂದ್ರೆ ಈ ಬ್ರಹ್ಮಾಂಡಕ್ಕೂ ಇರುವ ಸಂಬಂಧ ಎಂಥದ್ದು ಬ್ರಹ್ಮಾಂಡದ ಶಕ್ತಿ ಎದುರು ಮನುಷ್ಯನ ಶಕ್ತಿ ಏನು ಬ್ರಹ್ಮಾಂಡ ದೊಡ್ಡದು ಬ್ರಹ್ಮಾಂಡ ಅರ್ಥೈಸ್ದವರು ನಾವೇ ಅಲ್ವಾ ಅಂತೇಳಿ ಹೇಳಿ ಹೇಳ್ಬೋದು ಹಾಗೆ ಹೇಳ್ದವ್ರು ಯಾವಾಗಲೂ ಇದ್ದರು ನಮ್ಮಲ್ಲಿ ಕುವೆಂಪುರವರೆಗೂ ಇದ್ದರು ಕುವೆಂಪು ಅವರು ದೊಡ್ಡದೊಂದು ಕವಿತೆ ಇದೆ ಪ್ರಸಿದ್ಧವಾದ ಕವಿತೆ ನಾನು ಅದರಲ್ಲಿ ಇಡೀ ಬ್ರಹ್ಮಾಂಡ ಆಗಿದೆ ಆಳವಾದ ಆಗಿದೆ ಇಷ್ಟು ವಿಸ್ತಾರವಾಗಿದೆ ಹೇಳಿ ಎಲ್ಲ ಹೇಳಿ ಇದು ನಮಗಿಂತ ತೀರಾ ವಿಸ್ತಾರವಾದದ್ದು ನಾನು ಸಣ್ಣ ಅಣು ಅಣು ಪರಮಾಣು ಅಂಥೇಳಿ ಎಲ್ಲ ಹೇಳಿ ಕೊನೆಗೆ ಹೇಳೋದು ಏನು ಹೇಳ್ತಾರೆ ಹೇಳಿ ಇದನ್ನೆಲ್ಲ ತಿಳ್ಕೊಂಡವನು ನಾನೇ ಅಲ್ವಾ ಅಂತ ಹಾಂ ಅಲ್ವಾ ಇಷ್ಟು ಮಹತ್ತಾದದ್ದನ್ನು ಹೇಳ್ತಾ ಇರುವವನು ತಿಳ್ಕೊಂಡು ಹೇಳ್ತಾ ಇರುವವನು ನಾನೇ ಅಲ್ವಾ ಈ ಅಣು ಅಲ್ವಾ ಅದ್ರ ಏನು ಕಡಿಮೆ ಅಂತ ಕೇಳ್ತಾರೆ ಅವರಾಯ್ತಾ ಅದಿದೆ ಅಂತ ಚಿಂತನೆ ಆವಾಗಲೂ ಇದೆ ಇದ್ದರೂ ಕೂಡ ಆವಾಗ ಏನು ಮಾಡ್ತಿದ್ರು ಕೇಳಿದರೆ ಇಷ್ಟೆಲ್ಲ ಇದ್ದರೂ ಈ ಜಗತ್ತಿನ ಶಕ್ತಿಯ ಎದುರು ಈ ಬ್ರಹ್ಮಾಂಡದ ಎದುರು ಮನುಷ್ಯನಿಗೆ ಒಂದು ಇತಿಮಿತಿಗಳಿದ್ದಾವೆ ಮನುಷ್ಯನಿಗೆ ಇದನ್ನು ಪೂರ್ತಿ ಅರ್ಥೈಸಿಕೊಳ್ಳಿಕ್ಕೆ ಅರ್ಥೈಸಿಕೊಳ್ಳೋದಕ್ಕಿಂತ ಹೆಚ್ಚು ಮನುಷ್ಯ ತಿಳಿ ತಿಳಿತಾ ಹೋದಾಗ ಅದ್ರ ಮೇಲೆ ಒಂದು ರೀತಿಯಲ್ಲಿ ಅಧಿಕಾರ ಬರ್ತದೆ ಮನುಷ್ಯನಿಗೆ ಈ ತಿಳುವಳಿಕೆ ಅನ್ನೋದಕ್ಕಿರೋ ಒಂದು ಸಮಸ್ಯೆ ಇದು ಇದು ಜ್ಞಾನಕ್ಕೆ ಒಂದು ಅಹಂಕಾರ ಇದೆ ಈ ಜ್ಞಾನಕ್ಕೆ ಅಹಂಕಾರ ಇದೆ ಅನ್ನೋದು ಅರಿಸ್ಟಾಟಲ್ನ ಕಾಲದಲ್ಲೇ ಗೊತ್ತಾಗಿತ್ತು ಈಗ ಫುಕು ಎಲ್ಲ ಬರಬೇಕಾಯ್ತು ಹೇಳಲಿಕ್ಕೆ ಜ್ಞಾನಕ್ಕೆ ಒಂದು ಅಹಂಕಾರ ಇದೆ ನಾನು ಇದನ್ನು ಅರ್ಥೈಸ್ಕೊಂಡಿದ್ದೇನೆ ಅಂತ ಹೇಳಿದಾಗ ಅಲ್ಲೊಂದು ಅಹಂಕಾರ ಬರ್ತಿದ್ದೆ ನನಗಿದು ಗೊತ್ತಿದೆ ಅಂತ ಅವನು ಯುದಾಮುಸ್ ಎಥಿಕ್ಸ್ ಸಂಬಂಧಿಸಿ ಮಾತಾಡಿದಾಗ ಅರಿಸ್ಟೋಟಲನ್ನೆಲ್ಲ ಹೇಳಿದ್ದಾನೆ ಅದಕ್ಕೆ ಸಂಬಂಧಿಸಿ ಆ ಅಹಂಕಾರ ಏನು ಮಾಡ್ತದೆ ಕೇಳಿದ್ರೆ ನಾನು ಸಾಮಾನ್ಯ ಅಲ್ಲ ನಾನು ಇಷ್ಟಲ್ಲ ಹೀಗೆ ಕುವೆಂಪುರವ್ರ ಕವಿತೆಯೊಳಗಿದೆಯಲ್ಲ ಅವರು ವಿನಯದಿಂದ ಹೇಳಿದ್ದಾರೆ ಸರಿ ಆದರೆ ನಾನು ಇಷ್ಟನ್ನೆಲ್ಲ ಅರ್ಥೈಸಬಲ್ಲೇನಲ್ವಾ ಅನ್ನೋದೊಂದು ಬರ್ತದೆ ಆಗ ಏನಾಗ್ತದೆ ಕೇಳಿದ್ರೆ ಈ ಬ್ರಹ್ಮಾಂಡದ ಶಕ್ತಿಯ ಎದುರಿಗೆ ಮನುಷ್ಯ ಏನನ್ನು ಆಯ್ತಾನೋ ತನ್ನ ಅಹಂಕಾರವನ್ನು ಎತ್ತಿ ಆಗ್ತದೆ ಅವನ ಅಧಿಕಾರ ಮತ್ತು ಅಹಂಕಾರ ಇದೆ ಇದೆಯಲ್ಲ ಇದು ಏನಾಗ್ತದೆ ಹೇಳಿ ಗ್ರೀಕರ ಇದರಲ್ಲಿ ಏನಾಗ್ತದೆ ಅಧಿಕಾರ ಮತ್ತು ಅಹಂಕಾರ ಪತನಕ್ಕೆ ದಾರಿ ಅಲ್ವಾ ಈಗ ಅದರಲ್ಲಿ ಇವರು ದಿದೆಯಲ್ಲರಿ ಟ್ರಾಜೆಡಿಯ ಏನು ಟ್ರಾಜಿಕ್ ಫ್ಲೋ ಇದೆಯಲ್ಲ ಅವರ ಹ್ಯೂಬ್ರಿಸ್ ಏನು ಮುಖ್ಯವಾದ ಸಮಸ್ಯೆ ಏನು ಹ್ಯೂಬ್ರಿಸ್ ಅಲ್ವಾ ಮನುಷ್ಯನ ಅಹಂಕಾರ ಇದೆಯಲ್ಲ ಆ ಅಹಂಕಾರದ ಜೊತೆಗೆ ಬೇಕಾಗಿ ಅವರು ಆ ಕಾಲದಲ್ಲಿ ಅಧಿಕಾರ ತಗೊಳ್ತಾರೆ ಸೇರಿಸ್ಕೊಳ್ತಾರೆ ಯಾಕಂದರೆ ಅಂಥವ್ರನ್ನು ಮಾತ್ರ ಇಟ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗೋದು ಆ ಕಾಲಕ್ಕೆ ಹಾಗೆ ಕಾಲದ ಸಮಸ್ಯೆ ಅದು ಅದರಿಂದ ಇಡಿಪಸ್ನಂಥವ್ರನ್ನು ಆಗಮ್ನಂಥವ್ರನ್ನ ತಗೊಳ್ತಾರೆ ಅವ್ರು ಮಾತಾಡುವಾಗ ಅಲ್ವಾ ಅಂಥವಕ್ಕೆ ಅಧಿಕಾರ ಜೊತೆಗೆ ಇದನ್ನೆಲ್ಲ ನಾನು ಬಲ್ಲೆ ಇದನ್ನೆಲ್ಲ ನಿಯಂತ್ರಿಸಬಲ್ಲೆ ಬಲ್ಲೆ ಮಾತ್ರ ಅಲ್ಲ ನಾನು ಬಲ್ಲೆ ಅನ್ನುವಾಗ ನಿಯಂತ್ರಿಸಬಲ್ಲೆ ಅಂತ ಶುರುವಾಗೋದು ಇದು ಸೈನ್ಸಿನ ಅಧಿಕ ಅಹಂಕಾರ ಕೂಡ ಹೌದು ಆಯಿತಾ ಬಲ್ಲೆ ಮತ್ತು ನಿಯಂತ್ರಿಸ ಬಲ್ಲೆ ಅನ್ನೋದು ಇದೆಯಲ್ಲ ಇದು ಅಹಂಕಾರ ಈ ಅಹಂಕಾರ ಒಳಿತಲ್ಲ ಮನುಷ್ಯನಿಗೆ ಒಳ್ಳೆಯದಲ್ಲ ಜಗತ್ತಿಗೂ ಒಳ್ಳೆಯದಲ್ಲ ಅನ್ನುವ ಒಂದು ಮೌಲ್ಯ ಪ್ರಜ್ಞೆ ಆ ಕಾಲದಲ್ಲಿ ಮುಖ್ಯವಾಗಿತ್ತು ಅಂದರೆ ನಾವು ಏನು ಹೇಳಿದರೂ ಸಾಮಾಜಿಕವಾದ ಸಾಮುದಾಯಿಕವಾದಂಥ ಒಳಿತಿಗೆ ಸಂಬಂಧಿಸಿದ್ದಾಗಿರಬೇಕು ಅಹಂಕಾರ ಸರಿಯಲ್ಲ ಅಂತ ಅಂದರೆ ಮನುಷ್ಯನ ಅಹಂಕಾರದ ಇತಿಮಿತಿಗಳೇನು ಅನ್ನೋದು ಮುಖ್ಯ ಆಗಿತ್ತು ಅವರಿಗೆ ನಮಗೆ ಈಗ ಅದು ಮುಖ್ಯ ಅಲ್ಲ ಅಹಂಕಾರದ ಇತಿಮಿತಿಗಳನ್ನು ನಾವು ಪ್ರಶ್ನೆ ಮಾಡೋದು ಹತ್ತೊಂಬತ್ತನೇ ಶತಮಾನ ನಂತರದ ಇದರಲ್ಲಿ ಅಷ್ಟು ಮುಖ್ಯ ಅಲ್ಲ ಆಗ ಸಾಹಿತ್ಯದಲ್ಲಿ ಆಗಲಿ ಕಲೆಯಲ್ಲಾಗಲಿ ಆಗ ಅದು ಮುಖ್ಯ ಆಗಿತ್ತು ಅದರಿಂದ ಈ ಜಗತ್ತಿನ ಎದುರಿಗೆ ಬ್ರಹ್ಮಾಂಡದ ಶಕ್ತಿಗಳ ಎದುರಿಗೆ ಮನುಷ್ಯನ ಶಕ್ತಿಗೆ ಒಂದು ಮಿತಿ ಇದೆ ಒಂದು ಇತಿಮಿತಿ ಇದೆ ಅದನ್ನು ಅರ್ಥೈಸಿಕೊಂಡು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿ ತನ್ನ ತಿಳುವಳಿಕೆಯನ್ನು ವಿಸ್ತಾರ ಮಾಡಿಕೊಳ್ಳಿ ಅನ್ನೋ ಒಂದು ನಿಲುವು ಆ ಕಾಲದಲ್ಲಿತ್ತು ಅದನ್ನು ಹೇಳುವ ರೀತಿಯಲ್ಲೇ ಅಂದಿನ ಎಲ್ಲ ಕಾವ್ಯಕೃತಿಗಳು ನಾಟಕಗಳು ಇತ್ಯಾದಿಗಳೆಲ್ಲ ಬಂದದ್ದು ಆಯಿತಾ ಅದರಿಂದ ಅವರು ಎಷ್ಟೇ ದೊಡ್ಡದು ವಿಸ್ತಾರವಾದದ್ದನ್ನು ಹೇಳಿದರೂ ಕೂಡ ಈ ಒಂದು ಪ್ರಜ್ಞೆ ಕೆಲಸ ಮಾಡ್ತಾಯಿತ್ತು ಅವರು ಇದರಲ್ಲಿ ಅದು ತುಂಬ ಯಾವ ಅಭಿಜಾತವಾದಕ್ಕೆ ಅಥವಾ ಕ್ಲಾಸಿಕಲ್ ಚಿಂತನೆಗೆ ತುಂಬ ಪ್ರಧಾನವಾದ ಒಂದು ಅಂಶ ಅದು ಒಂದು ನೆಲೆ ಏನು ಕ್ಲಾಸಿಕಲ್ ಅಂತ ಹೇಳಿ ಹೇಳುವಾಗ ತುಂಬ ಪ್ರಾಚೀನವಾದಂಥ ಸಾಹಿತ್ಯ ಪ್ರಕಾರಗಳು ಕಲಾ ಪ್ರಕಾರಗಳು ಆ ಕಾಲದಲ್ಲಿ ಶಿಲ್ಪ ಇದೆ ಅಂತ ನೀವು ಗ್ರೀಕ್ರಲ್ಲಿ ರೋಮನ್ರಲ್ಲಿ ಶಿಲ್ಪ ಇದ್ದಾವೆ ನಂತರ ನ್ಯೂ ಕ್ಲಾಸಿಸಮಿಗೆ ಬಂದರೆ ಪೇಂಟಿಂಗ್ಸ್ ಇದ್ದಾವೆ ನಂತರ ನಾಟಕಗಳು ಕಾವ್ಯ ಇವೆಲ್ಲ ಇದ್ದಾವೆ ಆಯಿತಾ ಹಾಗೆ ಗುರುತಿಸುವುದು ನಮ್ಮಲ್ಲಾದರೆ ಸಂಸ್ಕೃತ ನಾಟಕಗಳು ಸಂಸ್ಕೃತ ಕಾವ್ಯಗಳು ಎಲ್ಲ ಇದ್ದಾವೆ ನಾನು ಉದಾಹರಣೆ ಕೊಡ್ತಾ ಇಲ್ಲ ಆಯಿತಾ ಇದನ್ನೇ ಇಟ್ಕೊಂಡು ನಾವು ಆಧುನಿಕ ಕಾಲಕ್ಕೆ ಬಂದಾಗ ಕೂಡ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಬಂದ ಕಲಾಕೃತಿಗಳಲ್ಲೂ ಕೂಡ ನಾವು ಈ ರೀತಿಯ ವಿಸ್ತಾರವಾದಂಥ ವಿಶಾಲವಾದಂಥ ಸಂಗತಿಗಳನ್ನು ಇಟ್ಟುಕೊಂಡು ಮಾತಾಡುವ ದೊಡ್ಡ ಕೃತಿಗಳೇನಿದ್ದಾವೆ ಅವು ಇಂದಿನ ಶೈಲಿಯಲ್ಲೇ ಇರಲಿ ಇದ್ದರೂ ಕೂಡ ಅದನ್ನು ಅಲ್ಲಿ ಕ್ಲಾಸಿಕಲ್ ಅಂಥೇಳಿ ಅಂದರೆ ವಿಜಾತವಾದದ್ದು ಅಂತೇಳಿ ಹೇಳಿದ ಹಾಗೆ ಅದಕ್ಕೆ ಸಂವಾದಿಯಾದ ಎಂಬ ಅರ್ಥದಲ್ಲಿ ಅಷ್ಟೇ ಶ್ರೇಷ್ಠವಾದ ಎಂಬ ಅರ್ಥದಲ್ಲಿ ನಾವು ಅದು ಆ ಮೌಲ್ಯದ ಅರ್ಥದಲ್ಲಿ ಹೇಳ್ತಾ ಇರೋದು ಇವನ್ನು ಕ್ಲಾಸಿಕ್ ಅಂತ ಕರಿತಾರೆ ಸಿನಿಮಾಕ್ಕೆ ಸಂಬಂಧಿಸಿದಾಗ ಆ ಪದ ಹೆಚ್ಚಿಗೆ ಬಳಕೆ ಆಗಿದೆ ಸಿನಿಮಾಕ್ಕೆ ಯಾಕೆಂದರೆ ಸಿನಿಮಾವನ್ನು ನೀವು ಆ ಅರ್ಥದಲ್ಲಿ ಕ್ಲಾಸಿಕಲ್ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ ಆದರೆ ಸಿನಿಮಾದಲ್ಲಿ ಇದ್ದಾವೆ ಅಂತ ಹೇಳಿ ಕೇಳ್ತಾ ಇದ್ದೀರಿ ಅಲ್ವ ಹಾಗೆ ಇಂದಿನ ಸಾಹಿತ್ಯವನ್ನು ಕೂಡ ಹಾಗೆ ದಿನ ಸಾಹಿತ್ಯದಲ್ಲಿ ಈಗ ದೊಡ್ಡ ದೊಡ್ಡ ನಾಟಕಕಾರರ ಕೃತಿಗಳನ್ನು ನೀವು ಕ್ಲಾಸಿಕ್ ಕೃತಿಗಳು ಅಂತೇಳಿ ಹೇಳ್ತಾರೆ ಈಗ ಯಾವುದು ಚಕವನದ್ದು ಚೆರಿ ಆರ್ಚಾರ್ಡ್ ಅಂತ ಕೃತಿಯಾಗಲಿ ಅಥವಾ ಟಾಲ್ ಸ್ಟಾಯ ಅನ್ನ ಕರನಿನ ಅಂತ ಕಾದಂಬರಿ ಆಗಲಿ ಅಲ್ವಾ ಹೀಗಿಂದೆಲ್ಲ ಆಧುನಿಕ ಕ್ಲಾಸಿಕ್ಗಳು ಅಂತೇಳಿ ಕರೀತಾರೆ ಆ ಅರ್ಥದಲ್ಲಿ ನಾವು ಸಿನಿಮಾ ಎಂಬ ಕಲೆ ಬಗ್ಗೆ ಮಾತಾಡುವಾಗ ಕ್ಲಾಸಿಕನ್ನು ಪದವನ್ನು ಬಳಸ್ತೇವೆ ಆಯಿತಾ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಧಾನ ಬರೋಣ ಅಲ್ಲಿಗೆ ಆಯಿತಾ ಹೀಗೆ ನೋಡುವಾಗ ಈಗ ನಿಮಗೆ ಗೊತ್ತಿರುವ ಯಾವುದಾದ್ರೂ ನಾಟಕವೋ ಅಥವಾ ಚಕಾವು ಕಾಳಿದಾಸ್ನಿಂದ ಹಿಡಿದು ಚಕಾವನವರೆಗೆ ಸ್ಥ ಸಫೋಕ್ಲಿಸ್ನಿಂದ ಹಿಡಿದು ಶೇಕ್ಸ್ಪಿಯರ್ ಚಕಾವರೆಗೆ ನೀವು ಸ್ವಲ್ಪ ಆಲೋಚನೆ ಮಾಡ್ಬೋದು ಎಂಥ ಅದು ಏನು ಅದು ಹೇಗಿದೆ ಅಂಥೇಳಿ ನೀವು ಬೇಕಿದ್ದರೆ ಒಂದು ಸರಿ ಏನೋ ಒಂದು ನೋಟ ಮಾಡ್ಬೋದು ಅಥವಾ ನೀವು ವರಸ್ಟಿಸ್ ಪುರಾಣ ಇಡೀ ನಾಟಕ ನೋಡಿದ್ದೀರಲ್ಲ ಆ ನಾಟಕ ನೋಡಿದರೆ ಅವರ ಇಡೀ ಇದು ಗೊತ್ತಾಗ್ತಾ ಇದೆ ನೋಡಿ ಅಲ್ವಾ ಅಥವಾ ಇ ಡಿ ಪಸ್ ಆಗಲಿ ಅಂತಿಗೋನೇ ಆಗಲಿ ಒಂದೊಂದು ಸರಿ ಅವರು ಒಂದೊಂದು ವಿಷಯ ಇಟ್ಕೊಂಡಿದ್ದಾರೆ ಈಗ ಇ ಡಿ ಪಸ್ ನಾಟಕದಲ್ಲಿ ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಜಗತ್ತಿನ ಮತ್ತು ನಮ್ಮ ಹುಟ್ಟಿಗೆ ಸಂಬಂಧಿಸಿದಂಥ ನಮಗೆ ಗೊತ್ತಿಲ್ಲದೇ ಇರುವ ನಮ್ಮ ಹುಟ್ಟಿಗೆ ಸಂಬಂಧಿಸಿದ ಯಾವುದೋ ಆಳುವಾದ ಸಂಗತಿ ಇಟ್ಕೊಂಡು ಇ ಡಿ ಪಸ್ ನಾಟಕ ಮಾತಾಡಿದರೆ ಅಂತಿಗೊನೆ ಮಾತಾಡ್ತಾ ಇರೋದು ಒಂದು ಸಾಮಾಜಿಕವಾದಂಥ ಒಂದು ಸ್ಟ್ರಕ್ಚರ್ ಬಗ್ಗೆ ಸಾಮಾಜಿಕವಾದಂಥ ನೀತಿ ನಿಯಮಗಳ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದೆ ಆದರೆ ಅದು ಒಟ್ಟಾರೆಯಾಗಿ ಸಾಮಾಜಿಕ ಆಯಾಮ ಇರೋದು ವೈಯಕ್ತಿಕವಾದದ್ದಲ್ಲ ಅಲ್ಲಿ ಅಂತಿಗೂನೇ ಸಫರ್ ಆಗ್ತಾಳೆ ಅಲ್ಲ ಸರಿ ಆದರೆ ಅದು ಸಾಮಾಜಿಕವಾದಂಥ ಆಯಾಮ ಅವಳು ಚರ್ಚೆ ಮಾಡೋದು ಆ ವಿಷಯದ ಬಗ್ಗೆ ಅಲ್ವಾ ನಮ್ಮ ಹಿಂದಿನ ಮೌಲ್ಯಗಳೆಲ್ಲ ಇದ್ದಾವೆ ನಂಬಿಕೆಗಳಿದ್ದಾವೆ ಧಾರ್ಮಿಕ ತಿಳುವಳಿಕೆಗಳಿದ್ದಾವೆ ಅದಕ್ಕೂ ಈ ವ್ಯವಸ್ಥೆ ತೀರ್ಮಾನ ಮಾಡಿದಂಥ ಒಂದು ಮೌಲ್ಯ ಇದೆಯಲ್ಲ ಕಾನೂನು ಇದೆಯಲ್ಲ ಅದರ ಜೊತೆಗೆ ಅವಳದ್ದು ಹೋರಾಟ ಇರೋದು ಅಲ್ವಾ ಈ ಕ್ಲಾಸಿಕಲ್ನಲ್ಲಿ ಅದೆಲ್ಲ ಇರ್ತದೆ ಹಿಂದಿನ ಮೌಲ್ಯಗಳು ಹಳೆ ಮೌಲ್ಯಗಳು ಅವುಗಳು ಏನು ಅಂತ ವಿಚಾರ ಮಾಡೋದೆಲ್ಲ ಇರ್ತದೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇ ಡಿ ಪಸ್ ನಾಟಕ ಮತ್ತೊಂದು ಅಂತಿಗೋನೆಯಲ್ಲಿ ಈ ಚರ್ಚೆ ಇ ಡಿ ಪಸ್ ನಾಟಕದಲ್ಲಿ ಅಂಥದ್ದು ಒಂದು ಮನುಷ್ಯ ಮನುಷ್ಯನಾಗಬೇಕಿದ್ರೆ ಹಿಂದೆ ಇದ್ದಂತಹ ಮನುಷ್ಯ ಮನುಷ್ಯ ಅಂಥೇಳಿ ಅನ್ನಿಸ್ಬೇಕಿದ್ರೆ ಹಿಂದೆ ಇದ್ದಂಥ ಕೆಲವು ಏನು ಪಶುತ್ದ ನೆಲೆಯಲ್ಲಿರುವ ಈಗ ಈಗಿನ ಭಾಷೆಯಲ್ಲಿ ಹೇಳಬೇಕಿದ್ರೆ ಸಬ್ಕಾನ್ಶಿಯಲ್ ಸಬ್ಕಾನ್ಶಿಯಸ್ ಸಬ್ಕಾನ್ಷಿಯಸ್ ನೆಲೆಯಲ್ಲಿರುವಂತಹ ಕೆಲವು ಗುಣಲಕ್ಷಣಗಳಿದ್ದಾವಲ್ಲ ಅವುಗಳ ಚರ್ಚೆ ಆಗುತ್ತಲ್ಲ ಅಲ್ಲಿ ನೀವು ಅರಸ್ತೀಸ್ ನಾಟಕಕ್ಕೆ ಬಂದರೆ ಪರಿಸ್ಥಿತಿ ಸ್ತ್ರೀಗಳಿಗೆ ಬಂದರೆ ಅದು ಆ ಕಾಲದ ಮೌಲ್ಯಗಳಿಗೂ ಅಂದರೆ ಮಾತೃಮೌಲ್ಯ ಪದ್ಧತಿಯ ಕಾಲದ ಅಥವಾ ಪ್ರಾಚೀನ ಕಾಲದ ಮೌಲ್ಯಗಳಿಗೂ ಅಥೆನ್ಸಿದಂಥ ನಗರ ರಾಜ್ಯಗಳಲ್ಲಿ ಹೊಸ ಮೌಲ್ಯಗಳು ಹೊಸ ಸಾಮಾಜಿಕ ತಿಳುವಳಿಕೆಗಳು ಹೊಸ ಸ್ಟ್ರಕ್ಚರ್ಗಳೆಲ್ಲ ಬೆಳೆದು ಬಂದಾಗ ಬಂದಂಥ ಹೊಸ ಕಾನೂನಿನ ಮೌಲ್ಯಗಳಿಗೂ ಇರುವ ತಿಕ್ಕಾಟ ಅಲ್ಲಿ ಕಾಣ್ತದೆ ಎದ್ದು ಕಾಣ್ತದೆ ಅದರಲ್ಲೆಲ್ಲ ಅಂದರೆ ಅದನ್ನೆಲ್ಲ ಇಟ್ಕೊಂಡು ಮಾತಾಡಿದ್ದಾರೆ ಅವರೆಲ್ಲ ಕ್ಲಾಸಿಕ್ಸ್ ಅಂತ ಹೇಳಿದಾಗ ಆ ಕಾಲದ ಇದರಲ್ಲಿ ಹಾಗೆ ನೀವು ಅದನ್ನು ಈಗ ಶೇಕ್ಸ್ಪಿಯರ್ನ ಹತ್ರ ಬಂದರೆ ಅಲ್ಲಿ ಅವರೆಲ್ಲ ತುಂಬ ಪುರಾಣದ ಕಥೆಗಳನ್ನು ಎಲ್ಲರಿಗೂ ಅನ್ವಯ ಆಗುವಂಥ ಪುರಾಣದ ಕಥೆಗಳನ್ನೇ ತಗೊಳ್ತಾರೆ ಅದಕ್ಕೆ ಅರಿಸ್ಟಾಟಲ್ ಅದೇ ಹೇಳ್ತಾನೆ ಅಂದರೆ ಎಲ್ಲರಿಗೂ ಗೊತ್ತಿರುವ ಒಂದು ಕಥಾನಕವನ್ನು ಒಂದು ವಸ್ತುವನ್ನು ನಮ್ಮಲ್ಲಿ ಅದನ್ನು ಆಧಿಕಾರಿಕವಾದದ್ದು ಅಂತ ಕರಿತಾರಲ್ಲ ನೆನಪಿದೆಯ ಪದ ಆಧಿಕಾರಿಕವಾದಂಥ ಒಂದು ಎಲ್ಲರಿಗೂ ಗೊತ್ತಿರುವಂಥ ಅಂತ ಅರ್ಥ ಇತಿವೃತ್ತ ಮತ್ತು ನಾಯಕ ಪಾತ್ರ ಅದನ್ನು ಇಟ್ಕೊಂಡು ಮಾತಾಡ್ತಾರೆ ಸಂಸ್ಕೃತ ನಾಟಕಗಳಲ್ಲೂ ಹಾಗೆ ನೀವು ಶೇಕ್ಸ್ಪಿಯರ್ನ ಹತ್ರ ಬಂದರೂ ಹಾಗೆ ಗೊತ್ತಾಯ್ತಾ ಶೇಕ್ಸ್ಪಿಯರು ತನ್ನ ಕಾಲಿನ ಸಾಮಾಜಿಕ ತಲ್ಲಣಗಳನ್ನು ಹೇಳಿಕ್ಕೆ ಹೊರಟ್ರೂ ಕೂಡ ಆರಿಸಿಕೊಂಡದ್ದು ಯಾವುದೋ ಇತಿಹಾಸ ಕಾಲದ ಯಾವುದೋ ಪುರಾಣ ಕಾಲದ ಗ್ರೀಕ್ ರೋಮನ್ ಕಾಲದ ಬೇರೆ 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 ರಾಜರ ಕಥೆಗಳನ್ನು ಅಥವಾ ಇಂಗ್ಲೆಂಡಿನ ಅಥವಾ ಯುರೋಪಿನ ಬೇರೆ ಕಡೆಯ ಇತಿಹಾಸಕ್ಕೆ ಸಂಬಂಧಿಸಿದ ಕತೆಗಳನ್ನು ವಸ್ತುಗಳನ್ನು ನಾಯಕ ಪಾತ್ರಗಳನ್ನು ಇಟ್ಟುಕೊಂಡು ಬರೆದಿದ್ದಾನೆ ಅದರ ಉದ್ದೇಶ ಅದೇ ಗೊತ್ತಾಯ್ತಾ ಆದರೆ ನಾವು ಈಗ ಬರುವಾಗ ಹತ್ತೊಂಬತ್ತನೇ ಶತಮಾನದ ನಂತರ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯನ್ನು ನಮ್ಮ ನಡುವಿನ ನಮ್ಮ ನಡುಗೆ ನಡೀತಾ ಇರುವಂಥ ಯಾವುದೋ ಒಂದು ಸಂಗತಿಯನ್ನು ಇಟ್ಟುಕೊಂಡು ಬರೆಯುವುದು ಇದು ವಾಸ್ತವವಾದ ಎಲ್ಲ ಬರ್ತಾ ಇರುವಾಗ ಅದು ಬಂತು ಈ ರೀತಿ ಹೇಳುವ ಕ್ರಮ ಬಂತು ಆದರೆ ಅಲ್ಲಿ ತನಕ ಹಾಗಿರಲಿಲ್ಲ ಆಯಿತಾ ಈಗ ಹೀಗಾಗಲಿಕ್ಕೆ ಬೇರೆ ಕಾರಣ ಇದೆ ಅಂದರೆ ಸಾಮಾ ಇಡೀ ವಿಶ್ವದ ನೆಲೆಯಲ್ಲಿ ಆದಂಥ ಏನೇನೋ ತಿಳುವಳಿಕೆಗಳು ಏನೇನೋ ಬೆಳವಣಿಗೆಗಳು ಇದೆಲ್ಲ ಇದರ ಹಿನ್ನೆಲೆಯಲ್ಲಿ ಇದೆ ಹತ್ತೊಂಬತ್ತನೇ ಶತಮಾನದ ಬೆಳವಣಿಗೆಗಳಿಗೆ ಆಯಿತಾ ಅದರ ಹಿಂದೆ ಹಾಗಿರಲಿಲ್ಲ ಇದು ಬಂದಾಗ ಅದನ್ನು ಕ್ಲಾಸಿಕಲ್ ಅಂತ ಕರೆದ್ರು ಆಯಿತಾ ಅದು ಹಾಗೆ ನೋಡ್ ಆ ರೀತಿಯ ನೋಟ ಇರುವುದರಿಂದ ಅಂದರೆ ಅಂತಹ ಒಂದು ವಿಸ್ತಾರವಾದ ನೋಟ ಇರುವುದಾದ್ದರಿಂದ ಅದನ್ನು ಕ್ಲಾಸಿಕಲ್ ಅಂತ ಕರೆದರು ಈಗ ಏನು ಮಾಡಬೇಕಾಗಿ ಬಂತು ಈಗ ಆ ಗುಣಲಕ್ಷಣಗಳು ಈಗ ಎಲ್ಲಿದ್ದಾವೆ ಅವುಗಳನ್ನು ಕ್ಲಾಸಿಕ್ ಅಂತ ಕರೆದರು ಇಲ್ಲಿ ಈಗ ಚಕಾವ್ ನಾಟಕ ಇಟ್ಕೊಳ್ಳಿ ಚಕವ್ ನಾಟಕ ಓದಿದ್ದೀರಲ್ರಿ ಯಾವುದು ಈಗ ಚರಿ ವರ್ಚಾಡು ಏನು ಮಾಡ್ತದೆ ಹಾಂ ಹತ್ತೊಂಬತ್ತನೇ ಶತಮಾನದ ಒಂದು ಮೇಲ್ ಮಧ್ಯಮ ವರ್ಗದ ಅಥವಾ ಮೇಲ್ವರ್ಗದ ಒಂದು ಕುಟುಂಬದ ಕಥೆಯನ್ನು ಇಟ್ಕೊಂಡು ಅಥವಾ ನೀವು ಡಾಲ್ಸ್ ಸೌಸ್ ಆದರೂ ಹಾಗೆ ಅಲ್ವಾ ಒಂದು ಕುಟುಂಬ ಕಥೆಯನ್ನು ಇಟ್ಕೊಂಡು ಮಾತಾಡ್ತದೆ ಅಲ್ವಾ ಅಂದರೆ ಆ ಹಿಂದೆ ಹೇಳಿದ ಕ್ರಮಕ್ಕೆ ವಿರುದ್ಧವಾದ ಕ್ರಮದಲ್ಲಿ ಇದೆ ಅದು ನಂತರ ಅದರಲ್ಲಿ ಲಿಬವಾಂದ್ರಯವನಾಗಲಿ ಗಾಯವಾಗಲಿ ಅಥವಾ ವಾರ್ಯ ಆಗಲಿ ಆನೆ ಆಗಲಿ ಇವರದ್ದೆಲ್ಲ ತುಂಬ ಏನು ನೀವು ಯಾವ ಅರ್ಥದಲ್ಲಿ ಭಾವಾತೀರ್ಯಕ್ಕೆ ಹೇಳ್ತೀರೋ ಆ ಪ್ರಮಾಣದ ಪಾತ್ರಗಳ ಒಳತಳೆಗಳನ್ನು ಹೇಳುವ ಚಿತ್ರಣ ಎಲ್ಲ ಇದೆ ಇದರಲ್ಲಿ ಅಲ್ವಾ ಹಾಗೆಲ್ಲ ಇದೆ ಅವರು ಪ್ರತಿಯೊಂದು ಪಾತ್ರಗಳು ಅವರವ್ರ ನೆಲೆಗಳಲ್ಲಿ ಮಾತ್ರ ಚಿಂತನೆ ಮಾಡ್ತಾರೆ ನೀವು ಹಿಂದಾದರೆ ಹಾಗಲ್ಲ ಈ ಅಭಿಜಾತ ಪರಂಪರೆಯಲ್ಲಿ ನೀವು ಪ್ರತಿಯೊಂದು ಪಾತ್ರಗಳು ತಮ್ಮ ತಮ್ಮ ಕತೆ ಹೇಳ್ಕೊಂಡು ಹೋಗಿದರೆ ಅದು ಬೇರೆ ಬೇರೆ ಪುರಾಣ ಆಗಿಬಿಡ್ತದೆ ಬೇರೆ ಬೇರೆ ಕತೆ ಆಗ್ತದೆ ಆಯಿತಾ ಈ ಟ್ಯಾಗೋರ್ ಒಂದು ಪ್ರಶ್ನೆ ಎತ್ತಿದ್ದಿದೆ ಆನಂತರ ಆಧುನಿಕರು ಕೆಲವು ವಿಮರ್ಶಕರು ಎತ್ತಿದ್ದಾರೆ ಮಾ ಕಾದಂಬರಿಯಲ್ಲಿ ಚಿತ್ರಲೇಖೆಗೆ ಅನ್ಯಾಯ ಮಾಡಿದ್ದಾನೆ ಶಾಕುಂತಲದಲ್ಲಿ ಅನಸೂಯ ಪ್ರೇಮೋದರಿಗೆ ಅನ್ಯಾಯ ಮಾಡಿದ್ದಾನೆ ಕಾಳಿದಾಸ ಅಂತ ಗೊತ್ತಾಯ್ತಾ ಹಾಗೆ ಅಗ್ನಿ ಮತ್ತು ಮಳೆ ನಾಟಕದ ಬಗ್ಗೆ ಒಬ್ಬರದ್ದು ಒಬ್ಬರು ಪ್ರಸಿದ್ಧ ರಂಗ ನಿರ್ದೇಶಕರು ಹಾಗೆ ಹೇಳಿದ್ದಾರೆ ಅದರಲ್ಲಿ ವಿಶಾಖ ಎನ್ನುವ ಪಾತ್ರದ ಬಗ್ಗೆ ಅನ್ಯಾಯ ಮಾಡಿದ್ದಾರೆ ಕಾರ್ನಾಟರು ಅಂತ ಆಯಿತಾ ಹಾಗೆ ಒಂದೊಂದು ಪಾತ್ರದ ಒಳತಾಳಗಳನ್ನೆಲ್ಲ ಚಿಂತೆ ಇಟ್ಕೊಂಡು ಚಿಂತನೆಗಳನ್ನೆಲ್ಲ ಹೇಳ್ಕೊಳ್ತಾ ಹೋದರೆ ಅದು ನಾಟಕ ಬೇರೆ ಆಗ್ತದೆ ಆಯಿತಾ ಅಂದರೆ ಆ ಊರ ಒಂದು ಉದ್ದೇಶ ಏನಿದೆ ಒಂದು ಕ ಚೌಕಟ್ಟಿಯನ್ನು ಹಾಕ್ಕೊಂಡಿದ್ದಾರೆ ಆ ಚೌಕಟ್ಟಿನೊಳಗೆ ಯಾವ್ಯಾವ ಪಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಬಂದು ಹೋಗ್ತದೆ ಆ ಪಾತ್ರಗಳನ್ನು ನೀವು ಪ್ರತಿಯೊಂದು ಪಾತ್ರಗಳನ್ನ ಇಟ್ಕೊಂಡು ಬರೆದ್ರೆ ಅದು ಬೇರೆ ನಾಟಕ ಅದು ಗೊತ್ತಾಯ್ತ ಚೌಕಟ್ಟಿಯಿಂದ ಹೊರಗೆ ಹೋಗ್ತದೆ ಅದ್ರ ಬಗ್ಗೆ ಇನ್ನೊಬ್ರು ಯಾರು ಬರ್ಕೊಳ್ಳಲಿ ಬರ್ಕೊ ಗೊತ್ತಾಯ್ತಾ ಬರೆದಿದ್ದಾರೆ ನಂತರ ಎಲ್ಲ ಹಾಗೆಲ್ಲ ಅಂದರೆ ಒಂದು ಏನು ಪ್ರಧಾನವಾದಂಥ ಸೂತ್ರ ಪ್ರಧಾನವಾದಂಥ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಚಿಂತನೆಯ ಎಳೆ ಅಥವಾ ಒಂದು ತಾತ್ವಿಕವಾದಂಥ ಎಳೆ ಅದನ್ನು ಮಂಡಿಸಲಿಕ್ಕೆ ಪ್ರಧಾನವಾದಂಥ ಒಂದು ನಾಯಕ ಪಾತ್ರ ನೀವು ಗ್ರೀಕ್ರಲ್ಲೂ ಹಾಗೆ ಸಂಸ್ಕೃತ ನಾಟಕಗಳಲ್ಲೂ ಹಾಗೆ ಅಥವಾ ಕಾವ್ಯದಲ್ಲೂ ಹಾಗೆ ನಾಯಕ ಪಾತ್ರ ನಾಯಕ ಅಂದರೆ ಈಗ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ ಅಲ್ಲ ಹೀರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ಹೀರೋ ಅಲ್ಲ ಆಯಿತಾ ಈಗಿನ ಹೀರೋ ಅನ್ನೋದಕ್ಕೂ ನಿನ್ನ ನಾಯಕ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಮತ್ತು ನಾಯಕ ಅವನೇ ಯಾಕೆ ಇದು ಯಾಕೆ ಮುಖ್ಯ ಅಲ್ಲ ಅಂತೆಲ್ಲ ಪ್ರಶ್ನೆ ಕೇಳ್ತ ಕೇಳ್ತೀರಿ ಈಗ ಗೊತ್ತಾಯ್ತಾ ಅದು ಹಾಗೆ ಪ್ರಶ್ನೆ ಕೇಳಬೇಕಾದ್ದೇ ಅಲ್ಲ ನಾಯಕ ಅಂದರೆ ನಮ್ಮ ಪ್ರತಿನಿಧಿ ಅವನಲ್ಲಿ ಒಂದು ಕಥಾವಸ್ತುವನ್ನು ನಡೆಸುವವನು ನಾಯಕ ನಾಯಕ ಪದ ಬಂದದ್ದೇ ಹಾಗೆ ಗೊತ್ತಾಯ್ತಾ ಇ ಡಿ ಪಸ್ ನಾಟಕದಲ್ಲಿ ನೀವು ಕ್ರಯಾನನ್ನು ಇದು ಮಾಡುವಾಗಿಲ್ಲ ನೀವು ಕ್ರಯಾನನ್ನು ಎತ್ತಿ ಬರೀಬೇಕ್ರೆ ಇನ್ನೊಂದು ನಾಟಕ ಬರಿಬೇಕಷ್ಟೇ ಕ್ರಯಾನ ಮೇಲೆ ನಿಮಗೆ ಇದಿದ್ರೆ ಹಾಂ ಇನ್ನೊಂದು ನಾಟಕ ಬರಿಬೇಕಷ್ಟೇ ಇ ಡಿ ಪಸ್ ನಾಟಕದಲ್ಲಿ ಇ ಡಿ ಪಸ್ ಮುಖ್ಯ ಹಾಗೆ ಅದು ಯಾಕಂದರೆ ಆ ವಸ್ತುವನ್ನು ನಡೆಸುವವನು ಇಲ್ಲಿ ಕಥಾ ಅಂತೇಳಿ ಅಲ್ಲ ವಸ್ತು ಮುಖ್ಯ ಆ ವಸ್ತುವನ್ನು ನಡೆಸುವವನು ಯಾವನೋ ಅವನು ನಾಯಕ ಯಾರಿಗಾಗಿ ನಡೆಸುವುದು ಅವನು ಆ ಕಥೆಗಾರನಿಗೂ ಅಥವಾ ಅವನಿಗಾಗಿಯೂ ಅಲ್ಲ ನಮಗಾಗಿ ಗೊತ್ತಾಯ್ತಾ ಅದರಿಂದ ನಾಯಕನ ಚಿಂತನೆ ಏನಿದೆ ನಮ್ಮೊಳಗೆ ಹೊಳೆಸಬೇಕಾದಂಥ ಚಿಂತನೆಗಳು ನಮ್ಮೊಳಗೆ ಹುಟ್ಟಿಸಬೇಕಾದಂಥ ನಾವು ಮತಿಸಬೇಕಾದಂಥ ಚಿಂತನೆಗಳು ನಾಯಕ ಪಾತ್ರಗಳಂದ್ರೆ ಹಾಗೆ ಇದೊಂದು ಮುಖ್ಯ ಸಂಖ್ಯೆ ಅಭಿ ಅಭಿಜಾತದಲ್ಲಿ ಕ್ಲಾಸಿಕಲ್ನಲ್ಲಿ ಅದು ಗ್ರೀಕ್ ಆಗಲಿ ಅಥವಾ ಸಂಸ್ಕೃತ ನಾಟಕ ಆಗಲಿ ಅಂಥದ್ದು ಅದು ಮುಖ್ಯ ಅದರಿಂದ ನೀವು ದುಷ್ಯಂತನನ್ನು ಶಕುಂತಲೆಯನ್ನು ಇಟ್ಕೊಂಡಿದ್ದೀರಿ ಅಲ್ಲಿ ಯಾಕೆ ಮತ್ತೆ ಬೇರೆ ಮುಖ್ಯ ಪಾತ್ರಗಳೇ ಇಲ್ವಲ್ಲ ಅಂತೆಲ್ಲ ಕೇಳೋದಲ್ಲ ಚಾರುದತ್ತ ಬಿಟ್ಟು ಯಾಕೆ ಶೆರು ಲೆಕ್ಕನ್ನು ತಗೊಳ್ಬಾರ್ದು ಅಲ್ವಾ ಅದು ಹಾಗೆ ನೀವು ಶೆರು ಮೇಲೆ ಇನ್ನೊಂದು ಬರಬೇಕಾ ಇನ್ನೊಂದು ಬರೀರಿ ಪ್ರೇಮದ ಮೇಲೆ ಮಾಡಬೇಕಿದ್ರೆ ಇನ್ನೊಂದು ನಾಟಕ ಬರೀರಿ ಏನು ತೊಂದರೆಯಿಲ್ಲ ಮಾಸ್ತಿಯವ್ರು ಬರೆದಿದ್ದಾರೆ ಕಥೆಗಳನ್ನು ಆಯಿತಾ ಇವ್ರ ಮೇಲೆಲ್ಲ ಬೇರೆ ಬೇರೆ ಪಾತ್ರಗಳ ಮೇಲೆ ಮಾಸ್ತಿಯಂತವರೆಲ್ಲ ಬರೆದಿದ್ದಾರೆ ಹಾಗೆ ಅದು ಆಯಿತಾ ಆದರೆ ನೀವು ಚಿರಿ ಆರ್ಚಾರ್ಡಿಗೆ ಬಂದರೆ ಏನು ಕಾಣ್ತೀರಿ ಅಲ್ಲಿ ಹಾಂ ನಿಮಗೆ ನೋಡಲಿಕ್ಕೆ ಸರಿಯಪ್ಪ ಅವಳೊಬ್ಬಳು ಮದಾಮ್ ರೆನೇವಸ್ಕಾಯ ಇದ್ದಾಳೆ ಅವಳು ಎಲ್ಲ ಕಡೆಯಲ್ಲಿ ಬರ್ತಾಳೆ ಅವಳದ್ದು ಆದರೆ ಅವಳು ಅವಳದ್ದು ಹೇಳ್ಕೊಂಡು ಹಾಗೆ ಅವಳು ಶಾರ್ಲೋಟ ಇದ್ದಾಳೆ ಅಲ್ವ ಅಪ್ಪ ಎಪಿ ಹೊಡೋ ಇದ್ದಾನೆ ಒಬ್ಬ ಫೀರ್ಸ್ ಇದ್ದಾನೆ ಹಾಂ ಎಲ್ಲರೂ ತಮ್ಮ ಕತೆಗಳನ್ನು ಎಲ್ಲ ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇರುವಾಗಲೇ ಒಂದು ಕಡೆಯಲ್ಲಿ ಇವರು ತಮ್ಮ ಕತೆ ಹೇಳ್ಕೊಳ್ತಾರೆ ಅದು ನೇರವಾಗಿ ಹೇಳ್ತಾರೆ ಅವರಷ್ಟಕ್ಕೆ ಅವರು ಯಾವುದೋ ಲೋಕದಲ್ಲಿ ಹೇಳ್ಕೊಂಡಾಗ ಹೇಳ್ಕೊಳ್ತಾ ಇರ್ತಾರೆ ಅಂದರೆ ತುಂಬ ತುಂಬ ಬೇರೆ ರೀತಿಯ ಚಿತ್ರಣ ಅದು ಅಂದರೆ ನಿಮಗೆ ಪಕ್ಕನೆ ನೋಡಿದರೆ ಆ ಶೇಕ್ಸ್ಪಿಯರ್ ನಾಟಕಗಳಾಗಲಿ ಅಥವಾ ಹಿಂದಿನ ನಾಟಕಗಳಾಗಲಿ ಅಥವಾ ಹಿಂದಿನ ಕಾವ್ಯಗಳಾಗಲಿ ಅವುಗಳ ಜೊತೆ ಹೋಲಿಸಿ ನೋಡುವಾಗ ಒಂದು ಏಕಸೂತ್ರತೆ ಒಂದು ನೇರವಾದ ಎಳೆ ಇದೆ ಅಂತ ಅನಿಸೋದಿಲ್ಲ ಎಲ್ಲ ಎಲ್ಲ ಪಿಸ್ ಪಿಸ್ ಆಗಿದೆಯಲ್ಲ ಅಲ್ಲೊಂಚೂರು ಇಲ್ಲೊಂಚೂರಿ ಇಲ್ಲೊಂಚೂರು ಹಚ್ ಪಚ್ ಆಗಿದೆಯಲ್ಲ ಅಂತ ಅನಿಸ್ತದೆ ಗೊತ್ತಾಯ್ತಾ ನಿಮಗೆ ಡಾಕ್ಯುಮೆಂಟ್ರಿಗಳನ್ನೆಲ್ಲ ಮಾಡೋರೆಲ್ಲ ತಯಾರು ಮಾಡಿದ್ದೀರಲ್ಲ ಅದೆಂಥದೋ ಇದೆಂಥದೋ ಅಲ್ಲೇನೋ ಇಲ್ಲೇನೋ 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 ಅದೇನೇನೇನೋ ಜೋಡಿಸಿ ಏನೋ ಮಾಡಬೇಕು ಗೊತ್ತಾಯ್ತಾ ಹಾಗೆ ಯಾವುದೇ ಯಾವುದೋ ಯಾವುದ್ಯಾವುದೋ ಸಂಗತಿಗಳು ಎಲ್ಲದೂ ಪ್ರಧಾನ ಇಲ್ಲಿ ಒಂದು ಎಪಿಹೊರವು ಚಿಲ್ಲರೆ ಅಲ್ಲ ಅವನು ಫಿಯರ್ಸ್ ಬೇರೆ ಅಲ್ಲ ಎಲ್ಲರೂ ಪ್ರಧಾನ ಎಲ್ಲರೊಳಗೂ ಏನೇನೇನೇನೋ ಸಂಗತಿ ಇದೆ ಬೇರೆ 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 ವಿಭಿನ್ನ ದೃಷ್ಟಿಕೋನಗಳು ವಿಭಿನ್ನ ಬದುಕಿನ ನೆಲೆಗಳು ವಿಭಿನ್ನ ಅನುಭವಗಳೆಲ್ಲ ಇದ್ದಾವೆ ಅಲ್ವಾ ಅವುಗಳನ್ನೆಲ್ಲ ಒಂದು ಕಡೆಗೆ ಜೋಡಿಸಿ ಒಂದು ಏಕಸೂತ್ರತೆಯನ್ನು ಸಾಧಿಸಿದೆ ಇದು ಹಾಗೆ ಮಾಡಿದಾಗ ಏನಾಗ್ತದೆ ಕೇಳಿದರೆ ಅದು ಒಂದು ಕಾಲದ ಪ್ರತಿನಿಧಿ ಆಯಿತಲ್ಲ ಈ ಕೃತಿ ಆವಾಗಂತೂ ಒಂದು ಆಧುನಿಕತೆ ಅದು ತಾತ್ವಿಕವಾಗಿ ಸಾಮಾಜಿಕ ಚಿಂತನೆಯಾಗಿ ಆಧುನಿಕತಾವಾದ ಆಧುನಿಕತೆ ಮತ್ತು ಆಧುನಿಕವಾದದ್ದು ಮತ್ತು ಆಧುನಿಕತಾವಾದ ಬೆಳೀತಾ ಬಂದ ಕಾಲ ನಂತರ ಸಮಾಜವಾದಿ ಚಿಂತನೆ ಬೆಳೀತಾ ಇದ್ದ ಕಾಲ ನಂತರ ಹಿಂದಿನ ಉಳಿಗಮಾನ್ಯ ಪದ್ಧತಿ ಮತ್ತು ಒಂದು ರಾಜಶಾಹಿ ಇದೆಯಲ್ಲ ರಾಜರ ಆಳ್ವಿಕೆಯ ಪ್ರಭುತ್ವ ಇದೆಯಲ್ಲ ಆ ಪ್ರಭುತ್ವದಿಂದ ವಿಭಿನ್ನವಾದ ಬೇರೆ ರೀತಿಯ ಒಂದು ಪ್ರಭುತ್ವ ಹುಟ್ಟಿ ಬರ್ತಾ ಇರುವ ಕಾಲ ಆ ಚಿಂತನೆ ಬೆಳೀತಾ ಇರುವ ಕಾಲ ಅದೊಂದು ಸಂಕ್ರಾಂತಿಯ ಕಾಲ ಅದು ಸಂಕ್ರಾಂತಿ ಅಂತ ಹೇಳಿ ಹೇಳಿದರೆ ಹಾಗೆ ಒಂದು ಚಿಂತಾಗತಿಯಿಂದ ಇನ್ನೊಂದು ಚಿಂತನೆಯ ನೆಲೆಗೆ ಒಂದು ಬದುಕಿನ ವಿಧಾನದಿಂದ ಇನ್ನೊಂದು ಬದುಕಿನ ವಿಧಾನಕ್ಕೆ ಪಲ್ಲಟ ಆಗೋದು ಬದಲಾಗೋದು ಚೇಂಜ್ ಆಗೋದು ಇದೆಯಲ್ಲ ಆ ಮುಹೂರ್ತ ಆ ಕಾಲ ಅದನ್ನು ಸಂಕ್ರಾಂತಿ ಅಂತೇಳಿ ಹೇಳು ಅಂದರೆ ದಾಟುವಿಕೆ ಕ್ರಾಂತಿ ಕ್ರಾಂತಿ ಅಂದರೆ ದಾಟೋದು ದಾಟುವ ಒಂದು ಕ್ಷಣ ಇದೆಯಲ್ಲ ಆ ಇದನ್ನು ಅಷ್ಟು ಗಟ್ಟಿಯಾಗಿ ಹೇಳಿಬಿಡ್ತಲ್ಲ ಅಂತ ನಂತರದ ವಿಮರ್ಶಕರಿಗೆ ಅನ್ನಿಸ್ತು ಯಾವುದು ಆ ನಾಟಕ ಅದು ವಿಭಾವ ಅಂದರೆ ಏನೋ ಕತೆ ಮಾತ್ರ ಅಲ್ಲ ಅಲ್ಲಿ ಪ್ರಫಿಮವೂ ಇದ್ದಾನೆ ಒಂದು ಚಿಂತನೆಯನ್ನು ಪ್ರತಿನಿಧಿಸ್ತಾನೆ ಲೋಪಾಹಿನ್ ಇದ್ದಾನೆ ಇನ್ನೊಂದು ಜಾತಿಯ ಬದುಕಿನ ವಿಧಾನವನ್ನು ಪ್ರತಿನಿಧಿಸ್ತಾನೆ ಈ ಹಳೆಯವರು ಇದ್ದಾರೆ ಹಳಬರು ಗಾಯವರೆಲ್ಲ ಇದ್ದಾರೆ ಅವರು ಒಂದು ವಿಧಾನವನ್ನು ಪ್ರತಿನಿಧಿಸ್ತಾರೆ ಹೀಗೆಲ್ಲ ಇದೆಯಲ್ಲ ಆಗ ಏನು ಮಾಡಬೇಕು ಅಂದರೆ ಅದಕ್ಕೂ ನಾವು ಹಿಂದೆ ಯಾವುದನ್ನು ಅಭಿಜಾತ ಅಂತ ಹೇಳಿ ಕರೆದೇವಲ್ಲ ಆ ರೀತಿ ಗುಣಲಕ್ಷಣಗಳು ಇಂಥ ಕೃತಿಗಳಲ್ಲಿ ಇದಾವಲ್ಲ ಅದರಿಂದ ಇದು ಒಂದು ಕಾಲದ ಸೃಷ್ಟಿ ಇದು ಒಂದು ಕಾಲದ ಸಂಗತಿಗಳನ್ನು ಹೇಳುವಂಥದ್ದು ಅನ್ನುವ ಕಾರಣಕ್ಕೆ ಇದನ್ನು ಕ್ಲಾಸಿಕ್ ಅಂತ ಗೊತ್ತಾಯ್ತಾ ನಾವು ಈಗ ಕ್ಲಾಸಿಕ್ ಅಂತೇಳಿ ಕರೆಯುವಾಗ ಹಾಗೆ ಆಗ ಅದಕ್ಕೆ ಯಾವುದು ಬರ್ತದೆ ನಾವು ಯಾವುದನ್ನು ಯೂನಿವರ್ಸಲ್ ಅಂತೇಳಿ ಹೇಳ್ತೇವೆ ಸಾರ್ವಕಾಲಿಕ ಸಾರ್ವದೇಶಿಕವಾದಂಥ ಮೌಲ್ಯಗಳು ಅಂತೇಳಿ ಹೇಳ್ತೇವೆ ನೆಲ್ಲ ಅದರೊಳಗಿದೆ ಅಂಥವುಗಳನ್ನು ನಾವೀಗ ಅಭಿಜಾತ ಕೃತಿಗಳು ಅಥವಾ ಮಾರ್ಗ ಕೃತಿಗಳು ಅಂತ ಕರಿತೇವೆ ಆಯಿತಾ ಅಂಥವು ಆಧುನಿಕ ಕಾಲದ ಎಷ್ಟೋ ಸಾಹಿತ್ಯ ಕೃತಿಗಳನ್ನು ಎಷ್ಟೋ ಪೇಂಟಿಂಗ್ಗಳನ್ನೆಲ್ಲ ಹೇಳಿದ ಹಾಗೆ ನಮ್ಮ ಈ ಕಲಾ ಪರಂಪರೆಯಲ್ಲಿ ಕಲೆಗಳ ರಾಶಿಯೊಳಗೆ ಕಲೆಗಳ ಏನು ಬೇರೆ ಬೇರೆ ಇದಾವಲ್ಲ ಅದರಲ್ಲಿ ಇತ್ತೀಚೆಗೆ ಬಂದದ್ದು ಯಾವುದು ನೀವೀಗ ಯಾವುದ್ರ ಜೊತೆ ಗುದ್ದಾಡ್ತಿದ್ದೀರಿ ಅದು ಅಂತ ಅದರಲ್ಲೂ ಹಾಗೆ ಗುರುತಿಸ್ತಾರೆ ಅವನ್ನು ಅದರಲ್ಲೂ ಈ ಎರಡು ರೀತಿಯಲ್ಲೂ ಗುರುತಿಸ್ತಾರೆ ಈ ನೂರು ವರ್ಷದ ಇತಿಹಾಸದಲ್ಲೇ ತುಂಬ ಆಳುತ್ತಾ ಪ್ರಾಚೀನ ಅಂತಲೂ ತುಂಬ ಇತ್ತೀಚಿನದ್ದನ್ನು ನವೀನ ಅಂತಲೂ ಅಲ್ವ ಅದು ಹಾಗೂ ಕರೀತಾರೆ ನಂತರ ಅದರಲ್ಲಿ ತುಂಬ ಒಂದು ಒಂದು ಕಾಲಕ್ಕೆ ಒಂದು ದಾರಿ ಹಾಕಿ ಕೊಟ್ಟವೆಲ್ಲ ಇರ್ತವಲ್ಲ ಆ ಮಾಧ್ಯಮಕ್ಕೆ ಒಂದು ದಾರಿ ಹಾಕಿ ಕೊಟ್ಟದ್ದು ಆ ಕಲೆಗೆ ಒಂದು ವ್ಯಾಖ್ಯಾನವನ್ನು ಮಾಡಿದ್ದು ಆ ಕಲೆಗೆ ಒಂದು ವ್ಯಾಕರಣವನ್ನು ನಿರ್ಮಿಸಿದ್ದು ಎಲ್ಲ ಇದ್ದಾವೆ ಅಂಥವುಗಳನ್ನು ಕ್ಲಾಸಿಕ್ ಕೃತಿಗಳು ಬ್ಯಾಟ್ರಿ ಶಿಪ್ಕೇನು ನೋಡಿದ್ರಾ ಹ್ಞೂ ಅದು ಹೇಗಿದೆ ಅದು ಅದರಲ್ಲಿ ಎಲ್ಲ ಆ ಎಲ್ಲ ಲಕ್ಷಣ ಇದೆ ನೋಡಿ ನಾನು ಸ್ವಲ್ಪ ಹಿಂದೆ ಏನು ಹೇಳಿದೆ ಅಂಥ ಲಕ್ಷಣ ಎಲ್ಲ ಇದೆ ಇದರಲ್ಲಿ ನೆನ್ಪು ನೆನಪಿಸ್ಕೊಳ್ಳಿ ಸ್ವಲ್ಪ ಇಲ್ವಾ ಅದು ಯಾರೋ ಒಬ್ಬನ ಕತೆ ಹೇಳ್ತದ ಹ್ಞೂ ನನಗೆ ಆ ಲಕ್ಷಣ ಇದಕ್ಕೆ ಹೊಂದಿಸ್ತಾ ಇದ್ದೇನೆ ಯಾರೋ ಒಬ್ಬನ ಕತೆ ಹೇಳ್ತದೆ ಅದು ಅಲ್ವಾ ಇಡೀ ಒಂದು ನೂರಾರು ಸಾವಿರಾರು ಜನರ ಸಮೂಹದ ಕತೆ ಇದು ಅಲ್ವಾ ನಂತರ ಎಲ್ಲರಿಗೂ ಸೇರಿದ ಮೌಲ್ಯವನ್ನು ಎತ್ತಿ ಹೇಳ್ತದೆ ಅಲ್ವಾ ನಂತರ ಅದನ್ನು ಹೇಳುವಾಗ ಐ ಸಂಸ್ಥೆ ಏನು ಮಾಡಿದ್ದಾನೆ ಕೇಳಿದ್ರೆ ಅದಕ್ಕೊಂದು ಆಕಾರವನ್ನು ಕಟ್ಕೊಂಡಿದ್ದಾನೆ ಅದಕ್ಕೆ ಬೇಕಾದಂಥ ಚಿಂತನೆಯ ಇದೆ ಅದನ್ನು ಹೇಳ್ತದೆ ಅದು ನಂತರ ಅದಕ್ಕೆ ಬೇಕಾದಂಥ ಒಂದು ಆಕಾರವನ್ನು ಕಟ್ಕೊಂಡಿದ್ದಾನೆ ಅವನು ಅಲ್ವಾ ಅಲ್ಲಿ ಅವನ ಬೌದ್ಧಿಕತೆ ಕೆಲಸ ಮಾಡಿದೆ ಹೀಗೆಲ್ಲ ಇದೆ ಅಲ್ವಾ ನೀವು ಸ್ವಲ್ಪ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಏನೇನೆಲ್ಲ ಮಾಡಿದ್ದಾನೆ ಅನ್ನೋದರಲ್ಲಿ ಎಷ್ಟು ಆಟ ಆಡಿದ್ದಾನೆ ಅದನ್ನು ಅದೊಂದು ಕ್ಲಾಸಿಕ್ ಕೃತಿ ಆ ಕಾರಣಕ್ಕಾಗಿ ಅಂದರೆ ಅದು ಸಿನಿಮಾ ಅಂದರೆ ಹೇಗಿರಬೇಕು ಅಂತ ಹೇಳಿ ಅವನು ಪಾಠ ಮಾಡಲಿಕ್ಕೆ ಹೇಳ್ದಾಗಿದೆ ಅವನು ಪಾಠ ಮಾಡಿದ್ದಲ್ಲ ನಂತರ ಬರದೆ ಅದರ ಬಗ್ಗೆ ಹೇಗೆ ಅಂತ ಫಿಲ್ಮ್ ಅಂದರೆ ಏನಂತ ನಂತರ ಅವನು ಬರದ ಆದರೆ ಪಾಠ ಮಾಡಲಿಕ್ಕೆ ಹಾಗೆ ಅವನು ಮಾಡಿದ್ದಾನೆ ನಂತರ ಆ ಕಾಲದ ತಲ್ಲಣಗಳನ್ನು ಅವನು ಅಷ್ಟು ಸಮರ್ಥವಾಗಿ ಅದರಲ್ಲಿ ಆ ನಂತರ ಅವನು ಅಕ್ಟೋಬರ್ ಕ್ಯೂ ಆ ಮೆಕ್ಸಿಕೋ ಅದೆಲ್ಲ ಆಗಿದೆ ನಂತರ ಕ್ಯೂ ಆ ಮೆಕ್ಸಿಕೊ ಎಲ್ಲ ಅವನಿಗೆ ಎಡಿಟ್ ಮಾಡಲಿಕ್ಕೆ ಪೂರ್ತಿ ಮಾಡಲಿಕ್ಕೆ ಆಗಿರಲಿಲ್ಲ ನಂತರ ಮೇರಿ ಸೆಟನ್ನೆಲ್ಲ ಮಾಡಿದ್ರು ಅದನ್ನು ಬಿಡಿ ಹಾಗೆಯೇ ಇವನ ಗಾರ್ಕಿಯ ಒಂದು ಕ್ಲಾಸಿಕ್ ಕೃತಿ ಇದೆ ಏನು ಹೇಳಿ ಮದರ್ ಮದರ್ನ ಇಟ್ಕೊಂಡು ಪುಡೋಕಿಯನ್ನು ಒಂದು ಸಿನಿಮಾ ಮಾಡಿದ್ದಾನೆ ಅದು ಹಾಗೆ ಅದನ್ನು ಇಟ್ಕೊಂಡು ಬ್ರೆಕ್ಟನ್ ನಾಟಕ ಬರೆದದ್ದು ಯಾವುದನ್ನು ಬ್ರೆಕ್ಟನ್ ಮದರ್ ಅನ್ನೋ ನಾಟಕ ಅದಕ್ಕೆ ಬ್ರೆಕ್ಟ್ ಅಂತ ತಗೊಂಡಿದ್ದಾನೆ ಯಾಕಂದರೆ ಬ್ರೆಕ್ಟ್ ಈ ನಾಟಕಗಳನ್ನೆಲ್ಲ ಬರೆಯೋ ಹೊತ್ತಿಗೆ ಗಾರ್ಕಿಯ ಮದರ್ ನಂತರ ಪುಡೋಕಿಯನ್ನ ಮದರ್ ಇದಾವೆ ಇದಾವಲ್ಲ ಅವು ಆಗಿ ಬಿಟ್ಟಿದ್ದಾವೆ ಗೊತ್ತಾಯ್ತಾ ಅದು ಒಂದು ಕಾಲದ ಸತ್ಯವನ್ನು ಹೇಳಲಿಕ್ಕಿರುವಂಥ ಕಲಾಕೃತಿಗಳು ಅಂತ ಆಗಿಬಿಟ್ಟಿದ್ದಾವೆ ಅಂತ ಅದನ್ನು ತಗೊಳ್ತಾನೆ ಬ್ರೆಕ್ಟ್ ಅದನ್ನೇ ತಗೊಂಡು ಬರೀತಾನೆ ಬ್ರೆಕ್ಟ್ ಮತ್ತು ಪುನಃ ಹಾಗೆ ಆ ಕಾಲದಲ್ಲಿ ಬಂದ ಎಲ್ಲ ನೀವು ನಿಮ್ಗೆ ಗೊತ್ತಿರುವ ದೊಡ್ಡ ದೊಡ್ಡ ನಿರ್ದೇಶಕರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಇದ್ದಾವಲ್ಲ ಅವೆಲ್ಲ ಅಂಥವೇ ಶೇಕ್ಸ್ಪಿಯರ್ ಹೇಗೆ ಬೇರೆ ಕಡೆಗಳ ಹಳೆ ಕಾಲದ ಕಥೆಗಳಿಂದ ಇತಿಹಾಸದ ಕಥೆಗಳಿಂದ ವಸ್ತುಗಳನ್ನು ಕಥಾಪಾತ್ರೆಗಳನ್ನು ತಗೊಂಡು ತನ್ನ ಕೃತಿಗಳನ್ನು ಸೃಷ್ಟಿಸಿದ್ನು ಹಾಗೆ ಕುರೋಸಾವನಂಥವರು ಶೇಕ್ಸ್ಪಿಯರ್ ಅಂಥವ್ರ ಕೃತಿಗಳನ್ನು ತಗೊಂಡು ಇವರು ತುಂಬ ಕೆಲಸ ಮಾಡಿದ್ದಾರೆ ನೀವು ಇದು ನೋಡಿದ್ದೀರಾ ಯಾವುದು ಥ್ರೋನ್ ಆಫ್ ಬ್ಲಡ್ಡು ರಾನ್ ನೋಡಿದ್ದೀರಾ ಕಿಂಗ್ಲಿಯರ್ ಮಾಡಿದ್ದಾನೆ ನಂತರ ಕುರೋಸಾವನ ಇಡೀ ಚಿತ್ರಣದಲ್ಲಿ ನಮ್ಮ ಹಳೆಯ ಜಾನಪದ ಕಥೆಗಳನ್ನು ಅಲ್ಲಿನ ಚೈನಾ ಮತ್ತು ಜಪಾನಿನ ಹಳೆ ಕಥೆಗಳನ್ನೆಲ್ಲ ಲೆಜೆಂಡ್ಸನ್ನೆಲ್ಲ ತಗೊಂಡು ಮಾಡಿದ್ದಾನೆ ನಮ್ಮ ಸಾಮಿನ ಸಮುದ್ರ ಎಲ್ಲ ಹಾಗೆಂದು ತುಂಬ ಸಿನಿಮಾಗಳು ಅಂಥವೇ ಒಂದೆಲ್ಲ ಹಳೆ ಕಥೆಗಳನ್ನೆಲ್ಲ ಇಟ್ಕೊಂಡು ಅದನ್ನು ಕಟ್ಟುವಾಗ ಕೂಡ ಅವನ ಹಿನ್ನೆಲೆಯಲ್ಲಿ ಜಪಾನಿನ ಒಂದು ಕ್ಲಾಸಿಕಲ್ ಕಲಾ ಪ್ರಕಾರ ಇದೆಯೆಲ್ಲ ನೋ ಎಲ್ಲ ಇದೆ ಕಬುಕಿ ಮತ್ತು ನೋ ನಂತರ ಅದರ ಹಿನ್ನೆಲೆಯಲ್ಲಿರುವ ಝೆನ್ ಬುದ್ಧಿಸಮ್ ಅದರ ತಾತ್ವಿಕತೆ ಇದರ ರಂಗಸಾಧ್ಯತೆ ರಂಗಗುಣಗಳು ಅದನ್ನೆಲ್ಲ ರೂಢಿಸ್ಕೊಂಡು ಬಳಸ್ಕೊಂಡು ನಮ್ಮ ತನ್ನ ಎಷ್ಟೋ ಸಿನಿಮಾಗಳಲ್ಲಿ ಅದನ್ನೆಲ್ಲ ಬಳಸ್ಕೊಂಡಿದ್ದಾನೆ ಸಿನಿಮಾ ಕಟ್ಟುವಾಗ ಅದೆಲ್ಲ ಇಟ್ಕೊಂಡಿದ್ದಾನೆ ಗೊತ್ತಾಯ್ತಾ ಅಂದರೆ ಹಾಗೆ ಮಾಡುವುದರ ಮೂಲಕ ಅವನೇನು ಮಾಡ್ತಾಯಿದ್ದಾನೆ ಇದು ಒಂದು ಕಾಲ ಈ ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಮಾತ್ರ ಸೇರಿದ್ದಲ್ಲ ಅನ್ನುವುದನ್ನು ಅವನು ಸ್ಥಾಪಿಸ್ತಾ ಇದ್ದಾನೆ ಗೊತ್ತಾಯ್ತಾ ಅವ್ನು ಡಿಫೈನ್ ಇದ್ದಾನೆ ಇದು ನಮ್ಮ ಜಪಾನಿನ ಯಾವುದೋ ಊರಿಗೋ ಕ್ಯೋಟೋ ನಗರಕ್ಕೋ ಅದು ಯಾವುದೋ ಊರಿಗೋ ಅಥವಾ ಈ ಕಿರುವುದಲ್ಲಾದರೆ ಅದು ಯಾವುದೋ ಒಂದು ಕಾರ್ಖಾನೆಯ ಕತೆ ಕಾರ್ಖಾನೆಯ ಕೆಲಸಗಾರರ ಕತೆ ವಂತನ ಬೇ ಅವನು ಕತೆ ಅಲ್ವಾ ಹಾಗಲ್ಲ ಇದು ಇದು ಮನುಷ್ಯ ಸಾಮಾನ್ಯರ ಕತೆ ಅಂತ ಹೇಳಿ ಹೇಳಲಿಕ್ಕೆ ಅವನು ಪ್ರಯತ್ನ ಪಟ್ಟಿದ್ದಾನೆ ಅಲ್ವಾ ಆದ್ದರಿಂದ ನಾವು ನೋಡ್ತೇವೆ ಇಲ್ಲಿದ್ರೆ ಯಾವುದೋ ಕಾಲದಲ್ಲೆಲ್ಲ ಮಾಡಿದ್ರು ನಾವು ಇಲ್ಲಿ ಯಾಕೆ ನೋಡ್ತೇವೆ ಈಗ ಅಲ್ವಾ ಎಲ್ಲ ಶಾರ್ಟ್ ಇಂದೆಲ್ಲ ನೋಡ್ತಿದ್ದೀರಲ್ಲ ಯಾಕೆ ನೋಡ್ತೇವೆ ನಾವು ಅಂದರೆ ಅದು ಎಲ್ಲ ಕಾಲಕ್ಕೂ ಅನ್ವಯ ಆಗ್ತದೆ ಎಲ್ಲ ಕಾಲಕ್ಕೂ ತನ್ನ ಅರ್ಥಗಳನ್ನು ಬಿಚ್ಚಿಕೊಡ್ತಾ ಇರ್ತದೆ ಅನ್ನೋ ಕಾರಣಕ್ಕಾಗಿ ಅಲ್ವಾ ಅಂಥ ತಾಕತ್ತಿರುವ ಅವುಗಳಂತ ನಾವು ಕ್ಲಾಸಿಕ್ಸ್ ಅಂತ ಕರಿತೇವೆ ಅದಕ್ಕೆ ನಾನು ಹಿಂದೆ ಆ ಪಶು ಮತ್ತು ಆ ಇದನ್ನೆಲ್ಲ ಹೇಳಿದ್ದು ಅಲ್ಲಿ ಒಂದು ಪ್ರಧಾನ ಪಾತ್ರ ಮುಖ್ಯ ಆಗಿರ್ತದೆ ಅದರ ಉಳಿದ ವಿಷಯಗಳೆಲ್ಲ ಹೆಣ್ಕೊಂಡು ಬರ್ತಾ ಇರ್ತವೆ ಇಲ್ಲಿ ಹಾಗಲ್ಲ ಅದಕ್ಕೆ ಚಿಕಾವನ್ನೇ ಉದಾಹರಣೆ ಕೊಟ್ಟಿದ್ದ ಅದಕ್ಕೋಸ್ಕರ ಪ್ರಧಾನ ಪಾತ್ರ ಇದ್ದರೂ ಕೂಡ ಪ್ರತಿಯೊಂದು ಪಾತ್ರಗಳಿಗೂ ಅವುಗಳ ಸ್ವಂತಿಕೆ ಇದೆ ಅಲ್ಲಿ ಅಲ್ಲಿ ಹಾಗಿಲ್ಲ ಹಾಗಿರೋದಿಲ್ಲ ಅಲ್ಲಿ ಇರುವ ಉಪ ಪಾತ್ರಗಳಿರ್ತಾವಲ್ಲ ಅವು ಪೋಷಕ ಪಾತ್ರಗಳು ಈಗ ಗ್ರೀಕ್ ನಾಟಕದಲ್ಲಾಗಲಿ ಅಥವಾ ಸಂಸ್ಕೃತ ನಾಟಕದಲ್ಲಾಗಲಿ ಈಗ ಶಾಕುಂತಲೆ ತಗೊಂಡ್ರೆ ಇವು ದುಶ್ಯಂತ ಶಕುಂತಲೆ ಇರ್ತಾರೆ ಸರಿ ಆದರೆ ದುಶ್ಯಂತ ಶಕುಂತಲೆಯರ ಜೊತೆಗೆ ಆಚೆಚ್ಚೆಗೆ ಬರುವ ಪಾತ್ರಗಳಿದ್ದಾವಲ್ಲ ಈ ದುಷ್ಯಂತ ಶಕುಂತಲೆಯವರು ಸೇರಿ ಏನನ್ನ ಯಾವ ಕಥಾನಕವನ್ನು ಮುಂದೆ ತಗೊಂಡು ಹೋಗ್ಲಿಕ್ಕಿದ್ದಾರೋ ಅದಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾ ಇರುವಂಥ ಪಾತ್ರಗಳು ಅದು ಗೌತಮಿ ಆಗಲಿ ಅನಸೂಯ ಪ್ರೇಮೋದಯ ಆಗಲಿ ಅಥವಾ ನಂತರ ಒಬ್ಬ ಧೀವರ ಬರ್ತಾನೆ ಏನು ಒಬ್ಬ ಮೀನುಗಾರ ಬರ್ತಾನೆ ಅವರಾಗಲಿ ಅಥವಾ ಆದಿತ್ಯರೇ ಆಗಲಿ ಮಾತಲ್ಲಿ ಅವರೆಲ್ಲರೂ ಹಾಗೆ ಅಂದರೆ ಆ ಪ್ರಧಾನ ಪಾತ್ರದ ನಡೆ ಏನಿದೆ ನಾಯಕ ಅಂದರೆ ಪದದಲ್ಲೇ ಇರುವ ಅರ್ಥ ನಾಯ ಅಂತ ನಡೆ ಗೊತ್ತಾಯ್ತಾ ಅದೇನಿದೆ ಅದಕ್ಕೆ ಪೋಷಕವಾಗಿ ಬರುವವುಗಳವೆಲ್ಲ ಇಲ್ಲೂ ಕೂಡ ಹಾಗೆ ಇದೆ ಒಂದು ನೆಲೆ ಒಂದು ನೆಲೆಯಲ್ಲಿ ಹಾಗೆ ಗೊತ್ತಾಯ್ತಾ ಆದರೆ ಅದರ ಕೆಳಗಿನ ಒಳ ನೆಲೆ ಇನ್ನೊಂದಿದೆ ನೀವು ಈ ಇದೆಲ್ಲ ತಗೊಂಡ್ರೆ ಚಿಕ್ಕ ನಾಟಕ ತಗೊಂಡ್ರೆ ಪ್ರತಿಯೊಂದು ಪಾತ್ರಗಳು ಇದಕ್ಕೆ ಪೋಷಕ ಅದು ಪ್ರಧಾನ ಪಾತ್ರಗಳು ನಡೆಸುವಂಥ ಕಥೆ ಇದೆಯಲ್ಲ ಅದಕ್ಕೆ ಪೋಷಕಗಳಾಗಲಿ ಬರ್ತಾವೆ ಇವು ಆದರೆ ಪೂರ್ ಬರೀ ಪೋಷಕಗಳಲ್ಲ ಪ್ರತಿಯೊಂದು ಪಾತ್ರಗಳಿಗೂ ಒಂದು ಸ್ವಂತ ಅಸ್ತಿತ್ವ ಇದೆ ಪ್ರತಿಯೊಂದು ಪಾತ್ರವೂ ಕೂಡ ಒಂದು ವಿಧಾನದ ಬದುಕಿನ ಗುಣಲಕ್ಷಣಗಳಿದಾವಲ್ಲ ಬದುಕಿನ ಜಂಜಾಟಗಳಿದಾವಲ್ಲ ನಂತರ ಅವುಗಳ ವರ್ಗ ಇದೆಯಲ್ಲ ನಾವು ಈಗ ಯಾವುದನ್ನು ಕ್ಲಾಸ್ ಅಂತ ಕರಿತೇವೆ ಯಾವ ಕ್ಲಾಸಿಗೆ ಸೇರಿದವರು ಅಂದರೆ ಯಾವ ವರ್ಗಕ್ಕೆ ಸೇರಿದವರು ಇದಾವಲ್ಲ ಅದನ್ನು ಪ್ರತಿನಿಧಿಸ್ತಾ ಇರ್ತಾರೆ ಗೊತ್ತಾಯ್ತಾ ಈಗ ದುನಿಯಾಶಾ ಇದ್ದರೆ ದುನಿಯಾಶಾ ಎಪಿಹೊಡು ಅವರೆಲ್ಲ ಇದ್ದಾರಲ್ಲ ಅವರು ಒಂದು ವರ್ಗದ ಈ ವರ್ಗವೇ ಬೇರೆ ಅವರು ಗಯವ್ ಪಿಸ್ಟಿಕ್ ಲುಬಾವ್ ಆ ವರ್ಗವೇ ಬೇರೆ ಆ ನಂತರ ಬಂದು ಮೊದಲು ಅವನು ಅವನೇನಾಗಿದ್ದ ಜೀತದಾಳ ಆಗಿದ್ದು ಒಕ್ಕಲು ಮಗನ ಮಗನಾಗಿದ್ದು ಆಳ ಮಗನಾಗಿದ್ದು ಈಗ ವ್ಯಾಪಾರಿಯಾಗಿ ಒಂದು ಹೊಸ ಮಧ್ಯಮ ವರ್ಗಕ್ಕೆ ಏರ್ತಾ ಇರುವಂಥ ಈ ವರ್ಗ ಬೇರೆ ಲೋಪಾಹಿನನ ವರ್ಗ ಬೇರೆ ಇಲ್ವಾ ಇದ್ದಿದ್ದನ್ನು ಕಳ್ಕೊಳ್ತಾ ಇರುವ ಪಿಶ್ಚಿಕ್ಕಿನ ವರ್ಗ ಬೇರೆ ಈ ಹೊಸದಾಗಿ ಹೊಸ ಚಿಂತನೆಯಲ್ಲಿ ಬರ್ತಾ ಇರುವಂಥ ಹೊಸ ಹುಡುಗ ಇದಾನಲ್ಲ ಹೊಸ ಆಲೋಚನೆಗಳ ಹುಡುಗ ಟ್ರೋಫಿ ಮೋಮ್ ಅವನ ವರ್ಗ ಅವನ ಲಕ್ಷಣವೇ ಬೇರೆ ಗೊತ್ತಾಯ್ತಾ ಅಂದರೆ ಇದನ್ನೆಲ್ಲ ಹೇಳ್ತಾ ಇದೆ ಯಾಶ ಎಪ್ಪಿ ಹೋದು ಇವರೆಲ್ಲ ಬೇರೆ ಧೂನ್ಯಾಶಾ ಯಾಶ ಎಪ್ಪಿ ಹೋದು ಇವರೆಲ್ಲ ಬೇರೆ ವಾರ್ಯ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದವಳು ಗೊತ್ತಾಯ್ತಾ ಈ ಸಂಚಲನ ಚಲನಗಳೆಲ್ಲ ಇದ್ದಾವೆ ಅಂದರೆ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಸ್ಥರಗಳಿಗೆ ಹೋಗುವ ಚಲನಗಳಿದ್ದಾವೆ ಅದರಲ್ಲಿ ಗೊತ್ತಾಯ್ತಾ ಆದರೆ ಇದು ತುಂಬ ಸಂಕೀರ್ಣವಾದ ಸ್ಟ್ರಕ್ಚರ್ ಅದು ಅಂದರೆ ಈ ಇದು ಹೇಗಿದೆ ಅಂದರೆ ಈ ಸ್ಟ್ರಕ್ಚರು ಈ ಇದನ್ನೆಲ್ಲ ಬಿಡಿಸಿ ಹಾಕ್ತಾರಲ್ರಿ ಏನು ಆ್ಯಟಮನ್ನು ಬಿಡಿಸಿ ಚಿತ್ರ ಬಿಡಿಸ್ತಾರೆ ನೋಡಿದ್ದೀರ ಅಲ್ಲಿ ಹೀಗೆ ಇಲ್ಲೊಂದು 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 ಇಲ್ಲ ಪ್ಲಸ್ ಮಾಡಿ ಹೀಗೆ ಹೀಗೆ ಬಾಣ ಹಾಕಿ ಹಾಕಿಬಿಡ್ತಾರಲ್ಲ ಇದೆ ಇದು ಈ ನಾಟಕದ ಸ್ಟ್ರಕ್ಚರ್ ಪಾತ್ರಗಳ ಹೊಂದ ಹೊಂದಾಣಿಕೆಗಳು ಆ ಅತ್ತ ಎತ್ತ ಅತ್ತ ಎತ್ತ ವಿರುದ್ಧ ಸ್ಥಳತೆಗಳೆಲ್ಲ ಇದ್ದಾವೆ ಅವುಗಳೆಲ್ಲ ಸೇರಿ ಒಂದಾಗ್ತದೆ ಆದರೆ ಈ ಒಂದೊಂದು ಪಾತ್ರಗಳಿಗೂ ಒಂದೊಂದು ಐಡೆಂಟಿಟಿ ಪೂರ್ತಿಯಾದ್ದಿದೆ ಗೊತ್ತಾಯ್ತಾ ಹಾಗಿದೆ ಇದು ಅಲ್ಲಿರೋದಿಲ್ಲ ಗೊತ್ತಾಯ್ತಾ ಹಾಗೆ ಅಲ್ಲಿ ಇರೋದಿಲ್ಲ ಕೇಳಿದ್ರೆ ಇರ್ತದೆ ಆದರೆ ಇಲ್ಲಿ ಇದು ಎದ್ದು ಕಾಣುವಷ್ಟು ಪ್ರ ಪ್ರಮುಖ ಅಲ್ಲ ಇದರಲ್ಲಿ ಇದಾದ ಹೊಸ ಬಗೆಯ ರೀತಿ ಇದೆ ಅಲ್ಲಿ ಹಾಗೆ ನೀವು ಚಕಾವನ್ನು ಯಾವ ನಾಟಕ ತಗೊಂಡ್ರೂ ಇದನ್ನು ಕಾಣ್ಬೋದು ಈ ರೀತಿಯದ್ದು ತ್ರೀ ಸಿಸ್ಟರ್ಸ್ ಆಗಲಿ ಆಗಲಿ ಅಥವಾ ಇವನದ್ದು ಗಾರ್ಕಿಯದ್ದು ಲೋಯರ್ ಡೆಪ್ಸ್ ಲೋಯರ್ ಡೆಪ್ಸ್ನಲ್ಲಿ ಒಂದು ನಾಯಕ ಪಾತ್ರ ಅಂಥೇಳಿ ಅದನ್ನು ಹೇಳಿ ಅಂದರೆ ಹೇಳಿಕ್ಕೆ ಬರೋದಿಲ್ಲ ಹಾಂ ನಾಯಕ ಪಾತ್ರ ಅಂಥೇಳಿ ಹೇಳಲಿಕ್ಕಿಲ್ಲ ಎಲ್ಲರೂ ನಾಯಕರೇ ಅದರಲ್ಲಿ ಈ ಕೆಳಗಿನವರು ನಾಟಕ ಕನ್ನಡದಲ್ಲಿ ಈ ಕೆಳಗಿನವರು ಅಂತ ಬಂದಿದ್ದಿಲ್ಲ ಅದರಲ್ಲಿ ಎಲ್ಲರೂ ನಾಯಕರೇ ಹಾಗೆ ನೀವು ಹಾಗಾದರೆ ಎನಿಮಿ ಆಫ್ ದಿ ಪೀಪಲ್ ತಗೊಂಡ್ರೆ ಅಲ್ಲಿ ಡಾಕ್ಟರ್ ಸ್ಟಾಕ್ಮನ್ ಮನ್ ಇದ್ದಾನೆ ಆದರೆ ಡಾಕ್ಟರ್ ಸ್ಟಾಕ್ಮನ್ ಮನ್ ಹಾಗೆ ಅವನ ಅಣ್ಣ ಇನ್ನು ಅವರು ಇವರೆಲ್ಲ ಇದ್ದಾರೆ ಆಯಿತಾ ಇವರಿಗೆಲ್ಲ ಬೇರೆ ಅಸ್ತಿತ್ವಗಳಿದ್ದಾರೆ ಹಾಗೆ ನೀವು ಅದನ್ನು ಈ ಕಾಲದ ಎಲ್ಲ ಇದಕ್ಕೂ ಅನ್ವಯಿಸ್ಬೋದು ಹಾಗೆ ನೆನಪಾದ ಉದಾಹರಣೆ ಅದು ಹೇಳಿದೆ ಅಷ್ಟೇ ಅಂದರೆ ಒಳ್ಳೆಯ ಉದಾಹರಣೆ ಅವರದ್ದೇ ಅಲ್ಲ ಚಕಾವು ಗೋರ್ಕಿ ಅವರದ್ದೆಲ್ಲ ಒಳ್ಳೆಯ ಉದಾಹರಣೆಗಳು ಈಗ ಸಿನಿಮಾಗೆ ತಕೊಂಡ್ರೂ ಹಾಗೆ ಈಗ ತುಂಬ ಏನು ಆ ಭಾಷೆಗೆ ಒಂದು ಭಾಷೆ ಬರೆದಂಥ ಸಿನ್ಮಾಗಳೆಲ್ಲ ಇದ್ದಾವಲ್ಲ ಐಸನ್ಸ್ಟೈನ್ನದ್ದು ಆಗಲಿ ಬರ್ಗ್ಮನ್ ಆಗಲಿ ಕುರೋಸವ ಸತ್ಯಜಿತ್ ರಾಯ್ ಅದನ್ನೆಲ್ಲ ಕ್ಲಾಸಿಕ್ ಅಂತ ಆ ಅರ್ಥದಲ್ಲಿ ಇದು ಮಾಡ್ತಾರೆ ಮತ್ತು ಅವ್ರು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾರೆ ಬಿಡಿ ಅಂತ ನಂತರ ಅಂಥ ಕೃತಿಗಳು ಈ ಕಾಲಕ್ಕೂ ಇರ್ತವೆ ಅಂತ ಯಾವ ಕಾಲಕ್ಕೂ ಅದೇ ಅದಕ್ಕೆಲ್ಲ ಕಾಲದ ಹಂಗಿಲ್ಲ ನೀವು ಒಂದು ಅರ್ಥದಲ್ಲಿ ಅಭಿಜಾತ ಹೇಳುವಾಗ ಕಾಲದ ಹಂಗಿದೆ ಆದರೆ ಆ ಮೌಲ್ಯಗಳನ್ನು ಅಂಥ ಮೌಲ್ಯಗಳನ್ನು ಈ ಕಾಲಕ್ಕೂ ಬೆಳೆಸುವಂಥ ಕಟ್ಟುವಂಥ ಕೆಲಸ ಮಾಡೋರು ಇದ್ದಾರಲ್ಲ ಅವ್ರ ಕೃತಿಗಳಿಗೆ ಆ ಮೌಲ್ಯ ಆ ಜಾತಿಯ ಹಂಗಿಲ್ಲ ಕಾಲದ ಹಂಗೆಲ್ಲ ಇಲ್ಲ ಅಂತ ಎಲ್ಲ ಕಾಲಕ್ಕೂ ಇರುವಂಥವು ಬರ್ತವೆ ಅಥವಾ ನಮ್ಮಲ್ಲಿ ಕುವೆಂಪು ಕಾರಂತರ ಕಾದಂಬರಿಗಳು ಅಲ್ವಾ ಹಾಗೆಲ್ಲ ಇದಾವೆ ಅವು ನಮ್ಮಲ್ಲಿ ಕಾದಂಬರಿ ಪ್ರಕಾರ ಇದೆಯಲ್ಲ ನಮ್ಮಲ್ಲ ಇಡೀ ಜಗತ್ನಲ್ಲೇ ಕಾದಂಬರಿ ಪ್ರಕಾರ ತುಂಬ ಹೊಸ ಕಾಲದ ಕಾದಂಬರಿ ಸಣ್ಣ ಕಥೆಗಳ ಪ್ರಕಾರ ಪ್ರಕಾರಗಳು ತುಂಬ ಹೊಸ ಕಾಲದವಲ್ವಾ ತೀರೇ ಅವು ಅಲ್ವಾ ಒಂದು ನೂರೈವತ್ತು ವರ್ಷದ ಇತಿಹಾಸ ಮಾತ್ರ ಇರೋದವಕ್ಕೆ ಅಲ್ವಾ ಆದರೆ ಅದು ಎಂಥದ್ನೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗಿದೆಯಲ್ಲ ಆ ಮಾಧ್ಯಮದ ಮೂಲಕ ಅದರಲ್ಲಿ ಭಾರಿ ದೊಡ್ಡ ಕೃತಿಗಳನ್ನು ಈಗ ನಾವು ಇದೇ ಅರ್ಥದಲ್ಲಿ ಕ್ಲಾಸಿಕ್ ಅಂತ ಕರಿತೇವೆ ಅಲ್ವಾ ಮರಳಿ ಮಣ್ಣಿಗೆ ಚೋಮನ ದುಡಿ ಕ್ಲಾಸಿಕ್ ಅಂತ ಕರೆಯೋದಿಲ್ಲ ನಾವೀಗ ಮಲೆಗಳಲ್ಲಿ ಮದುಮಗಳು ಅಲ್ವಾ ಹಾಗೆ ಆ ಅರ್ಥದಲ್ಲಿ ಅಥವಾ ಕತೆಗಳು ಈಗ ಸಣ್ಣ ಕಥೆಗಳಲ್ಲೂ ಭಾರಿ ವಿಶೇಷವಾದ ಸಾಧನೆ ಮಾಡಿದ್ದಾವೆಲ್ಲ ಇದ್ದಾವಲ್ಲ ಸೂರ್ಯನ ಕುದುರೆ ಹ್ಞೂ ಈಗ ನಮ್ಮಲ್ಲಿ ಅಲ್ಲಿ ಅಲ್ಲೂ ಅಂಥ ಕಥೆಗಾರೆಲ್ಲ ಇದ್ದಾರೆ ಅಲ್ಲ ಎಪಿಕ್ ಅಂಥೇಳಿ ಹೇಳುವಾಗ ಅದು ನಮ್ಮಲ್ಲಿ ಆ ಕಲ್ಪನೆ ಆ ರೀತಿಯಲ್ಲಿ ಇಲ್ಲ ಅದು ಗ್ರೀಕರ ಕಲ್ಪನೆ ಎಪಿಕ್ಕು ಅವರು ಮಹಾಕಾವ್ಯ ಪರಂಪರೆಗೆ ಸಂಬಂಧಿಸಿದ್ದದು ಮಹಾಕಾವ್ಯ ಅಂಥೇಳಿ ಹೇಳುವಾಗಲೇ ಅದು ಸಾರ್ವಕಾಲಿಕ ಸಾರ್ವದೇಶಿಕ ಅನ್ನುವ ಅರ್ಥದ್ದು ಅಂದರೆ ಎಪಿಕ್ ಅನ್ನುವಾಗಲೇ ಅವ್ರ ಕಲ್ಪನೆಯೊಳಗೆ ಹಾಗೆ ಅಂದ್ರೆ ನಮ್ಮ ಒಂದು ನಾಡಿನ ಕಥೆಯಲ್ಲ ಅದರಡಿ ಮನುಷ್ಯ ಕುಲದ ಕತೆ ಮನುಷ್ಯ ಅಲ್ಲಿ ವಂಶಪ್ರಜ್ಞೆ ವಂಶದ ಕತೆ ಅಥವಾ ಮನುಷ್ಯ ಕುಲದ ಕತೆ ಅನ್ನು ಹೇಳುವ ಇದರಲ್ಲೇ ಬಂದದ್ದು ನಮ್ಮಲ್ಲಿ ಎಪಿಕ್ ಅಂಥೇಳಿ ಹಾಗೆ ಹೇಳುವ ಕ್ರಮ ಇರಲಿಲ್ಲ ನಮ್ಮಲ್ಲಿ ಇತಿಹಾಸ ಕಾವ್ಯಗಳು ಮತ್ತು ಮಹಾಕಾವ್ಯಗಳು ಹೇಳಿ ಬಂದು ನಾವು ಈಗ ಅದನ್ನು ಅಲ್ಲಿಯ ಎಪಿಕ್ ಪೊಯೆಟ್ರಿಯನ್ನು ನಾವು ತಗೊಂಡ್ಬಿಟ್ಟಿದ್ದೇವೆ ಅಷ್ಟೆ ಆದರೆ ಅಲ್ಲೂ ಕೂಡ ಬೇರೆ ಎಲಿಯಡ್ಡು ಒಡಿಸಿ ಅಲ್ಲದ ಎಪಿಕ್ಗಳು ಹಿಂದಿದ್ದವು ಅಲ್ಲೂ ಕೂಡ ಈಗ ನಮ್ಮಲ್ಲಿ ನಿಜವಾಗಿ ನಮ್ಮ ಪರಂಪರೆಯಲ್ಲಿ ನಾವು ಮಹಾಕಾವ್ಯಗಳು ಹೇಳಿ ಕರಿಬೇಕಾದದ್ದು ರಘುವಂಶ ಕುಮಾರ ಸಂಭವ ನೈಷಧ ಇತ್ಯಾದಿಗಳನ್ನು ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ರಘುವಂಶ ಕುಮಾರ ಸಂಭವ ಅಂತಹ ಕೃತಿಗಳಿಗೂ ಅಥ್ವಾ ಕಿರಾತಾರ್ಜುನಿಯ ನೈಷಧ ಹೀಗಿನ ಮಾಗನದ್ದೆಲ್ಲ ಇದ್ದಾವೆ ಇನ್ನೂ ಕೆಲವು ಇದ್ದಾವೆ ಇವುಗಳಿಗೂ ರಾಮಾಯಣ ಮಹಾಭಾರತಗಳಿಗೂ ವ್ಯತ್ಯಾಸ ಇದೆ ಗೊತ್ತಾಯ್ತಾ ವ್ಯತ್ಯಾಸ ಇದೆ ಅವು ಕಿವು ಆದರೆ ನೀವು ಯಾವುದನ್ನು ಅವ್ರ ಪರಂಪರೆ ಕ್ರಮದ ಪ್ರಕಾರ ನೀವು ರಾಮಾಯಣ ಮಹಾಭಾರತಗಳನ್ನ ನಾವು ಎಪಿಕ್ ಪೊಯಿಟ್ರಿ ಅಂತ ಕರಿತೇವೆ ಆ ಪದಗಳನ್ನೇ ಬಳಸ್ಕೊಂಡು ರಾಮಾಯಣ ಮಹಾಭಾರತಗಳನ್ನ ನಾವು ಮಹಾಕಾವ್ಯಗಳು ಅಂತ ಕರಿತೇವೆ ಆದರೆ ನಮ್ಮ ಶಾಸ್ತ್ರದ ಚೌಕಟ್ಟಿನಲ್ಲಿ ರಾಮಾಯಣ ಮಹಾಭಾರತಗಳನ್ನು ಮಹಾ ಮಹಾಕಾವ್ಯಗಳು ಹೇಳಿ ಕರೆಯೋದಿಲ್ಲ ನಮ್ಮಲ್ಲಿ ನಮ್ಮ ಕ್ರಮದ ಪ್ರಕಾರ ನಾವು ಇತಿಹಾಸ ಕಾವ್ಯಗಳು ಅಂತ ಹೆಸರು ಕಾವ್ಯ ಅಂತ ಕಾವ್ಯವೇ ಇತಿಹಾಸ ಕಾವ್ಯಗಳು ಅಂತ ಹೆಸರು ಅವಕ್ಕೆ ನಮ್ಮ ಇದರಲ್ಲಿ ಮಹಾಕಾವ್ಯಗಳು ಅಂದರೆ ರಘುವಂಶ ಕುಮಾರ ಸಂಭವ ಇತ್ಯಾದಿಗಳು ಗ್ರೀಕರಲ್ಲೂ ಹಾಗೆ ಗ್ರೀಕರಲ್ಲಿ ಪುರಾಣ ಕಾ ಚಕ್ರಗಳೆಲ್ಲ ಇದ್ದಾವೆ ಅವರಿಗೆ ಮಹಾಕಾವ್ಯಗಳೇ ಇಲಿಯಡ್ ಒಡಿಸ್ಸಿ ಇತ್ಯಾದಿಗಳು ಇಲಿಯಡ್ ಒಡಿಸ್ಸಿಗಳು ಅವು ಇಡೀ ಕಥಾನಕವನ್ನು ಹೇಳ್ತಾ ಇಲ್ಲ ಅವು ಒಂದು ವಿಶಾ ವಿಸ್ತಾರವಾದಂಥ ಪುರಾಣ ಕಾವ್ಯಗಳ ಚಕ್ರದ ಒಳಗೆ ಒಂದು ಒಂದು ಸಣ್ಣ ಟೈಮ್ ಲಿಮಿಟ್ ಇದೆ ಅವಕ್ಕೆ ಒಂದು ಕಾಲಮಿತಿಯನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾವೆ ಇಲಿಯಡ್ ಇರುವುದೇ ಹಾಗೆ ಅದು ಎಷ್ಟೋ ವಿಸ್ತಾರವಾದಂಥ ಒಂದು ಕಥಾನಕ ಅದು ಅದರಲ್ಲಿ ಒಂದು ಹಂತದಲ್ಲಿ ಒಂದು ಹತ್ತು ವರ್ಷಗಳ ಯುದ್ಧ ಆಗ್ತಾಯಿದೆ ಟ್ರಾಯ್ ನಗರಕ್ಕೆ ಮುತ್ತಿಗೆ ಹಾಕಿ ಆ ಯುದ್ಧದಲ್ಲಿ ಇಲಿಯಡ್ ಶುರುವಾಗಲೇ ಒಂಬತ್ತುವರೆ ವರ್ಷ ಕಳೆದು ಹೋಗಿದೆ ಕೊನೆ ನಾಲ್ಕು ತಿಂಗಳು ಬಾಕಿ ಇದೆ ಕೊನೆ ನಾಲ್ಕು ಐವತ್ತೆರಡು ದಿವಸ ಬಾಕಿ ಇದೆ ಆ ಐವತ್ತೆರಡು ದಿವಸದಲ್ಲಿ ಒಂದು ನಾಲ್ಕು ದಿವಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಇಲಿಯಡ್ ಕಾವ್ಯ ಗೊತ್ತಾಯ್ತಾ ಅಂದರೆ ಅದು ಮಹಾಕಾವ್ಯ ಅವರ ಕ್ಲಾಸಿಕಲ್ ಮಹಾಕಾವ್ಯ ಅದು ಹೋಮರ್ನ ಸ್ಟ್ರಕ್ಚರ್ ಆಗಿರೋದು ಅದು ಸ್ಟ್ರಕ್ಚರ್ ಬೇಕೆ ಬೇಕಾಗಿದೆ ಅದಕ್ಕೆ ರೂಪ ಒಂದು ಚೌಕಟ್ಟೆಲ್ಲ ಹಾಗೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ಆದರೆ ಆ ಹಿಂದಿದ್ದ ಕಾವ್ಯ ಚಕ್ರ ಇದೆಯಲ್ಲ ಅದು ಭಾರಿ ವಿಸ್ತಾರವಾದದ್ದು ಅದರಿಂದ ಆ ಎಪಿಕ್ಗೂ ಈ ಎಪಿಕ್ ಪೊಯೆಟ್ರಿಗೂ ವ್ಯತ್ಯಾಸ ಇದೆ ಅಲ್ಲೂ ಕೂಡ ಹಾಗೆ ನಮ್ಮಲ್ಲೂ ಹಾಗೆ ನಂತರ ಈಗ ನಮ್ಮಲ್ಲೆಲ್ಲ ಬಂದರೆ ಆದರೆ ನಮ್ಮ ಕನ್ನಡದಲ್ಲೆಲ್ಲ ಬರುವಾಗೇನಾಯಿತು ಕೇಳಿದರೆ ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಮಹಾಕಾವ್ಯಗಳು ಅಂತ ಬಂದಾಗ ರಾಮಾಯಣ ಮತ್ತು ಮಹಾಭಾರತಗಳು ಇವರಿಗೆ ಆಧಾರಗಳಾದವು ಆಯಿತಾ ಆದ್ದರಿಂದ ನಮ್ಮಲ್ಲೆಲ್ಲ ಪಂಪ ವಿಕ್ರಮಾರ್ಜುನ ವಿಜಯ ಬರೆದ್ರೆ ಅಥವಾ ಆದಿಪುರಾಣ ಬರೆದ್ರೆ ಅಲ್ಲಿಂದ ಇಡೀ ವಸ್ತುವನ್ನು ಹಾಗೇ ಇಲ್ಲಿ ಬೇರೆ ರೀತಿಯಲ್ಲಿ ನಮ್ಮ ಕಾಲಕ್ಕೆ ಅಥವಾ ತುಳಸಿ ರಾಮಾಯಣ ಬರೆದ್ರೆ ಕಂಬ ರಾಮಾಯಣ ಬರೆದ್ರೆ ಅಥವಾ ರಾಮಾಯಣ ದರ್ಶನಂ ಬರೆದ್ರೆ ಇಡೀ ಆ ಕಥಾನಕವನ್ನು ಅದೇ ಬೀಸಿನಲ್ಲಿ ಇಲ್ಲಿ ಹೇಳುವಾಗ ಮ ಮಾಡ್ಕೊಂಡಿದ್ದಾರೆ ನಮ್ಮ ದೇಶ ಭಾಷೆಗಳಲ್ಲಿ ಬರುವಾಗ ಮಹಾಕಾವ್ಯ ಭಾರತೀಯ ಮಹಾಕಾವ್ಯಗಳು ಬಂದಾಗ ಇದು ಎಪಿಕ್ಕಿನ ಒಂದು ಇದು ನಂತರ ಇಂಥ ಒಂದು ಕ್ವಾಲಿಟಿ ಇರಬೇಕು ಅನ್ನುವ ಕಾರಣಕ್ಕೆ ಬ್ರೆಕ್ಟ್ ಎಪಿಕ್ ಅಂತ ಕರ್ಕೊಂಡೆ ತನ್ನ ಥಿಯೇಟ್ರನ್ನೇ ಎಪಿಕ್ ಅಂತ ಕರ್ಕೊಂಡೆ ಅದೊಂದು ಮಹಾಕಾವ್ಯದ ಗುಣಲಕ್ಷಣಗಳು ಇರಬೇಕು ನಾಟಕಕ್ಕೆ ಆಗಿರಬೇಕು ಅದು ಇದ್ರೆ ಮಾತ್ರ ಅದಕ್ಕೆ ಒಂದು ಏನು ಬೀಸಿ ಇರ್ತದೆ ಒಂದು ಹರವು ಇರ್ತದೆ ನಂತರ ಆ ರೀತಿಯಲ್ಲಿ ಅದು ಜನರ ಜೊತೆಗೆ ಮಾತಾಡ್ತದೆ ಅನ್ನುವ ಕಾರಣಕ್ಕೆ ಬ್ರೆಕ್ಟ್ ತನ್ನದನ್ನು ಎಪಿಕ್ ನಾಟಕ ಅಂತ ಕರ್ಕೊಂಡೆ ಅದನ್ನು ನಾಟಕ ಸ್ಟ್ರಕ್ಚರ್ ಅವ್ನು ಬೇರೆ ಮಾಡಿದೆ ಅರಿಸ್ಟಾಟಲಿಯನ್ ಸ್ಟ್ರಕ್ಚರನ್ನು ಪೂರ್ತಿ ಒಡೆದು ಅವನು ಬೇರೆ ಸ್ಟ್ರಕ್ಚರಲ್ಲಿ ನಾಟಕ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಅವನು ಎಪಿಕ್ ಅಂತ ಕರ್ಕೊಂಡದ್ದು ಅದು ಒಂದು ಕಾವ್ಯದ ಇದು ಬರಬೇಕು ಅದು ನಾಟಕೀಯವಾದ ಸ್ಟ್ರಕ್ಚರನ್ನು ಒಡೆದು ನಂದು ಎಪಿಕ್ ಸ್ಟ್ರಕ್ಚರ್ ಅಂತ ಕರ್ಕೊಂಡು ಅದಕ್ಕೆ